ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ವಾಹನ ಸವಾರ ಕಬ್ಬು ತುಂಬಿಕೊಂಡು ಖಾನಾಪುರ ಕಡೆಗೆ ಹೋಗುತ್ತಿದ್ದ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವುಗಳು ಕಂಡಂತೆ ಎಲ್ಲಾ ಕಡೆಯಲ್ಲೂ ಜಾತಿಗಳ ನಡುವಿನ ವಾದ ವಿವಾದಗಳು, ಗುದ್ದಾಟಗಳನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಜಾತಿಯ ವಿಚಾರದಲ್ಲಿ ಪ್ರಾರಂಭವಾದ ಗಲಾಟೆ, ವಾದ ವಿವಾದ, ಮುಸುಕಿನ ಗುದ್ದಾಟದೊಂದಿಗೆ ಠಾಣೆ, ಕೋರ್ಟ್ ಸೇರಿದಂತೆ ಎಲ್ಲವೂ ನಾಟಕೀಯವಾಗಿ ನಡೆದು ಅಂತಿಮವಾಗಿ ಗ್ರಾಮ ದೇವರನ್ನ ಸುಡುವ ಮೂಲಕ ವಿಕೃತ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾವುದು ಆ ಗ್ರಾಮ, ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಹಾಗಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇಲ್ಲೊಂದು ಗ್ರಾಮ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ದೇವರ ವಿಚಾರವಾಗಿ ಬಲಾಢ್ಯ ಮತ್ತು ದುರ್ಬಲ ವರ್ಗದವರ ನಡುವೆ ವೈಮನಸ್ಸು ಉಂಟಾಗಿತ್ತು. ಕೊನೆಗೆ ಕಳೆದ ನವೆಂಬರ್ 30ರಂದು ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿಯ ಮೂರ್ತಿಯನ್ನು ಸುಟ್ಟು ಹಾಕಿದ್ದರೆಂದು ಗ್ರಾಮದ ವಾಲ್ಮೀಕಿ ಸಮಾಜದವರು ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮಾಜದವರಾದ ರಮೇಶ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವಿರುವ ಈ ಸ್ವಾಮಿಯು ಪರಿಶಿಷ್ಟ ವರ್ಗದವರ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ್ದಾಗಿತ್ತು. ಆಗಿನಿಂದಲೂ ಒಂದಲ್ಲ ಒಂದು ರೀತಿ ವಾದ ವಿವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳಲ್ಲಿ ದೂರು ದಾಖಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸಂಧಾನಕ್ಕೆ ಮುಂದಾದರೂ ಪ್ರಯೋಜನವಾಗದೆ ಎಲ್ಲರೂ ಸೇರಿ ತಾತ್ಕಾಲಿಕವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಒಂದು ದೇವರು ಒಕ್ಕಲಿಗ, ಇನ್ನೊಂದು ದೇವರು ವಾಲ್ಮೀಕಿ ಸಮುದಾಯಗಳು ಆಧರಿಸುವಂತೆ ತೀರ್ಮಾನಿಸಿದ್ದರು. ಅದರಂತೆ ನಾನು ಹೊಸ ಮೂರ್ತಿಯನ್ನು ಪೂಜಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ. ಹಾಗೆ ನಮ್ಮ ಹಳೆಯ ಮನೆಯಲ್ಲಿದ್ದ ದೇವರನ್ನ ಇಟ್ಟು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಇದು ಬೂದಿ ಮುಚ್ಚಿದ ಕೆರಣದಂತಿದೆ ಎಂದು ತಿಳಿಸಿದ್ದರು. ಇದೇ ಸಮಯದಲ್ಲಿ ಇಂದ್ರಮ್ಮ ಎಂಬುವರು ಮಾತನಾಡಿ, ಮೊದಲಿನಿಂದಲೂ ನಮ್ಮ ಹಿರಿಯರು ಎತ್ತುಗಳ ವ್ಯಾಪಾರಕ್ಕೆ ಹೋಗಿ ಬರುತ್ತಿದ್ದಾಗ ಪವಾಡದಂತೆ ವಾಲ್ಮೀಕಿ ಜನಾಂಗಕ್ಕೆ ಹೊಲಿದು ಬಂದ ದೇವರು ಹಿರಿಯರು ಪೂಜೆ ಮಾಡುತ್ತಿದ್ದರು. ಆಗ ಗೌಡ ಜನಾಂಗದವರು, ನಿಮ್ಮ ಕೈಯಲ್ಲಿ ತೀರ್ಥ ತೆಗೆದುಕೊಳ್ಳುವುದು, ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ಬೇಡ, ದೇವರ ಕೆಲಸ ನೀವೇ ಮಾಡಿ, ದೇವರನ್ನ ಹೊರುವ ಜವಾಬ್ದಾರಿ ನಮಗೆ ಕೊಡಿ ಎಂದರಂತೆ ಅದರಂತೆ ನಡೆಯುತ್ತಿತ್ತು. ಇತ್ತೀಚೆಗೆ ನೆಲಕ್ಕೆ ಬಿದ್ದ ದೇವರು ಭಿನ್ನವಾಯಿತೆಂದು ಹೇಳಿದರು. ಒಟ್ಟಾರೆಯಾಗಿ ಜನಾಂಗೀಯ ದ್ವೇಷಕ್ಕೆ ಎಲಿಯೂರಿನ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ಬಲಿಯಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಕ್ಕೆ ಪೊಲೀಸರು ಯಾವುದೇ ರೀತಿ ಅಹಿತಕರ ಆಗದಂತೆ ಬಂದೋಬಸ್ತ್ ಮಾಡುತ್ತಿದ್ದಾರೆ. ಅವರು ದುಡ್ಡು ಕೊಟ್ಟರು ಇವ್ರ ಕೈಗೆ, ಇವ್ರು ತಗೊಂಡೋಗ್ಬಿಟ್ಟು ದೇವ್ರನ್ನ ಮಾಡಿಸಿದ್ರು, ದೇವ್ರನ್ನ ಮಾಡಿಸೋಗ ಅಂತಾನು ಇದ್ರು, ದೇವ್ರು ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷ ತಲುಪಿಸಿದ ಮೇಲೆ ಏನಾಯ್ತು, ನೀವು ಆಗಿನ ಕಾಲದಿಂದ ನೀವೇ ಮಾಡ್ಕೊಂಡು ಬಂದಿದ್ದೀರಿ, ಈ ದೇವ್ರ ನಂಬಿಕೆ ಇದ್ದು ಬಿಡ್ಲಿ, ಹೊಸ ದೇವ್ರನ್ನ ನೀವೇ ಮಾಡ್ಕೊಳ್ರಿ, ನಿಮ್ ಜನಾಂಗದವ್ರು ಇಲ್ಲಿಗೆ ಬರೋದು ಬೇಡ, ಇಲ್ಲಿನ ಜನಾಂಗದವ್ರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವಾಲ್ಮೀಕಿ ಜನಾಂಗದನ್ನ ಹೊರಟುದ್ರು. ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಕೋರ್ಟು ಕಚೇರಿ ಅಂತ ಹೇಳಿ ಅಲ್ದು, ಎಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ, ಎಲ್ಲಿ ನಮ್ಗೆ ಅನ್ಯಾಯನೇ ನಡತೆ ಹೊರತು ನ್ಯಾಯನೇ ಸಿಗ್ಲಿಲ್ಲ ನಮ್ಗೆ. ಎಲ್ಲಿ ನ್ಯಾಯ ಸಿಗ್ದಿದ್ಗೆ ಏನ್ ಮಾಡಿದ್ ಸರಿ ಬಿಡು, ನಾವು ಹಂಗ್ ಸಪ್ರೇಟ್ ಆಗಿ ನಾವ್ ಇತ್ತೇ ಇರೋಣ, ಅವ್ರ ಅತ್ತೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಂದು 3 ವರ್ಷದಿಂದ ಇಟ್ಕೊಂಡೇ ಇದ್ವಿ. ಅದೇ ಹಳೆ ಮನೆಯಲ್ಲ ಇಟ್ಕೊಂಡು ನಾವು ಪೂಜೆ ಸಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ನಮಗೂ ಬೆಮೆ ಇಷ್ಟ ಆಯ್ತು, ದೇವ್ರು ಉತ್ಸವ ತೆಗಿಬೇಕು, ಎಲ್ಲ ತೆಗಿತಾರೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ವೀರಣ್ಣ ಸ್ವಾಮಿ ಉತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಮ್ಮೂರ್ದು ಒಂದೇ ದೇವ್ರೆ ಅಲ್ಲ, 700 ದೇವ್ರದ್ದು ಅದನ್ನು 700 ದೇವ್ರದ್ದು ಅದಕ್ಕಿದ್ದನ್ನ 700ವರೆಗೂ ತಲ್ಪಿಸಿದ್ ವಿಷಯ ಏನು ಹಿಂಗೆ ದೇವ್ರು ಉತ್ಸವ, ನಿಮಗೂ ದೇವ್ರೇ ಇದು, ನಿಮ್ದು ದೇವ್ರು ನಮ್ದೇ ಅಂತಲ್ಲ, ನೀವು ಬನ್ರಿ ಅಂತ ಹೇಳ್ಬಿಟ್ಟು 700ವರೆಗೂ ವಿಷ ತಲ್ಸಿದ್ವಿ. 700ವರೆಗೂ ನಮ್ಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿದ ತಕ್ಕಂಗೆ 700ವರ ಸಮ್ಮುಖದಲ್ಲಿ ನಾವು ಮೊನ್ನೆ
ದಸರಾ ಹಬ್ಬದಲ್ಲಿ ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿ ಇಟ್ಟ ಮೇಲೆ ಆ ದೇವರನ್ನ ನೋಡಿ ಸಹಿಸ್ಕೊಳ್ಳಾರ್ದ ಕಿಡಿಗೆ ಅಡಿಗಳು ಈ ಕೆಲಸ ಮಾಡಿದ್ದಾರೆ ಸರ್. ಇದು ಮೊನ್ನೆ ಶನಿವಾರ ದಿನ ನೈಟ್ ಆಗಿದೆ ಸರ್. ಇದು ಶನಿವಾರ ದಿನ ನೈಟ್ ಊರಲ್ಲಿ ಕನ್ನಡ ರಾಜ್ಯೋತ್ಸವ ನಡೆದು ನಾವು ಹೋದ್ವಿ. ನಾವು ಹೋಗ್ಬೇಕಾದ್ರೆ ನಮಸ್ಕಾರ ಹಾಕೊಂಡು ಹೋದ್ವಿ. ಅವತ್ತು ತಿರ್ಸ ಭಾನುವಾರ ದಿನ ಹುಳ ಬಂತು. ನಾವು ರೇಷ್ಮೆ ಹುಳ ಮೇಯಿಸ್ತೀವಿ. ರೇಷ್ಮೆ ಹುಳ ಬಂದಾಗ ನಮ್ಮ ಹಳ್ಳಿಯಲ್ಲಿ ಪಬ್ತಿ ಅದು ಏನೋ ಒಂದು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಈರಣ್ಣ ಸ್ವಾಮಿಗೆ ಗ್ರಾಮ ದೇವ್ರು ಕುಲ ದೇವ್ರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕೊಂಡೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ತೀರ್ಥ ತಗೊಳೋದು ಬೇಡ, ನಮ್ಮ ಕಾಲ್ ನಮಸ್ಕಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಸಿದ್ಕೊಂಡ್ರು. ಕಸಿದ್ಕೊಂಡು ಆದ್ಮೇಲೆ ನಾವು ಅದೇ ತರ ಎಲ್ಲರೂ ಸೇರಿ ಒಂದೇ ಇದ್ರಾಗಿ ಮಾಡ್ತಾ ಇದ್ವಿ. ಒಂದು 15 ವರ್ಷದ ಹಿಂದೆ ದೇವರು ಭಿನ್ನ ಆಯ್ತು, ಬಿದ್ದು ನೆಲಕ್ ಬಿದ್ದು ಭಿನ್ನ ಹೊಡೆದೋದಾಗ ಆ ದೇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ವೀರಣ್ಣ ಸ್ವಾಮಿ ಹೊಸ ವೀರಣ್ಣ ಸ್ವಾಮಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಇದು ಮಾಡಿದ್ವಿ. ಅದಾದ್ಮೇಲೆ ರೆಡಿ ಇದು ನಾವು ಚಿಕ್ಕಬಳ್ಳಾಪುರ ಆಚಾರ್ಯರಿಗೆ ಒಬ್ಬರು ಕೊಟ್ವಿ. ಆ ಆಚಾರ್ಯರು ಎಲ್ಲ ರೆಡಿ ಮಾಡಿ ನಮ್ಗೆ ಹೇಳಿದಾಗ ನಾವು ಹೋಗಿ ತರಬೇಕು ಅಂತ ಊರವ್ರನ್ನೆಲ್ಲ ಸೇರಿಸಿದಾಗ ಇವರು ಒಕ್ಕಲ ಜನಾಂಗದವರು ಇದು ಬೇಡ, ಈ ಈರಣ್ಣ ಸ್ವಾಮಿ ಹೊಸ ದೇವರು ಬೇಡ, ಹಳೆ ಈರಣ್ಣ ಸ್ವಾಮಿನೇ ಇರಲಿ ನಮಗೆ, ಈ ಹೊಸ ಈರಣ್ಣ ಸ್ವಾಮಿ ನೀವೇ ತಗೊಳ್ರಿ ಅಂತೇಳ್ಬಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಡ್ರಿ, ನೀವೇ ಹೊಸದಾಗಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದೂರ ಹಾಕಿದ್ರು. ಅದೇ ಥರ ನಾವು ತಹಸೀಲ್ದಾರ್ಗೂ ಒಂದು ಇದು ಮಾಡಿದ್ವಿ, ಚನ್ನಪಟ್ಟಣ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಅವರು ಒಂದು FIR ಹಾಕಿ ಇದಕ್ಕೆ ಕಳಿಸಿದ್ರು ತಹಸೀಲ್ದಾರ್ಗೆ 107 ಹಾಕಿ. ಅದ್ರ ಪ್ರಕಾರವಾಗಿ ಅವ್ರು ಎಲ್ಲರನ್ನೂ ಕರೆದು ಇಬ್ಬ ಎರಡೂ ಕಡೆ ಅವ್ರನ್ನ ಕರೆದು ಮಾತಾಡಿದರು ತಹಸೀಲ್ದಾರ್ ಸಾಹೇಬರು. ಆಮೇಲೆ ಮತ್ತೆ ಅಲ್ಲಿಂದ ಕರೆದು ಮತ್ತೆ ನಿಮ್ಮ ಊರಲ್ಲಿ ಒಂದು ಇದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಕೂಡ ಕರೆದ್ರು. ಊರಲ್ಲಿ ಕರೆದು ಹೇಳಿದ್ಮೇಲೆ ನಿಮ್ಮದು ನೀವು ಮಾಡ್ಕೊಳ್ರಿ, ಅವ್ರದ್ದು ಅವ್ರು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರವರು ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಮತ್ತೆ ಮೊನ್ನೆ 8 ತಾರೀಕು ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿದಾಗ ದೇವರು ಇದಾಯಿತು, ಎಲ್ಲ ಉತ್ಸವ ಮಾಡಿದ್ದಾಯಿತು, ವೀರಣ್ಣ ಸ್ವಾಮಿ ಎಲ್ಲ ಮೆರವಣಿಗೆ ಆಯಿತು, ತಗೊಂಬಂದು ಇಟ್ಟಿವಿ. ನಿನ್ನೆ 30 ತಾರೀಕು ಆ ದೇವರನ್ನ ಸುಟ್ಟಾಕಿದ್ದಾರೆ. ಇನ್ನ ಯಾರು ಅಂತ ಏನು ಗೊತ್ತಿಲ್ಲ, ಇವರು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಗಲಾಟೆ ಆಗಿ ಎಷ್ಟು ದಿನ ಆಗಿತ್ತು? ಇದು ಗಲಾಟೆ ನಡೀತಾನೆ ಇದೆ, ವರ್ಷ ವರ್ಷನೂ ನಡೀತಾನೆ ಇದೆ. ಇದು ಉತ್ಸವ ಮಾಡಿದಾಗೆಲ್ಲ ನಡೀತಾನೆ ಇದೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಬಂದೋಬಸ್ತು ಪ್ರತಿ ಒಂದ್ ಸರಿನೂ ಬಂದೋಬಸ್ತು ಕೊಟ್ಟೆ ಅವ್ರು ಮಾಡ್ತಾ ಇದ್ದಿದ್ದು, ತಗೊಂಡ್ ಮಾಡ್ತಾ ಇದ್ದಿದ್ದು ಉತ್ಸವ. ನಾವು ಇದೇ ಸರಿ ಹೊಸದಾಗಿ ಮಾಡಿದ್ದು ಉತ್ಸವ. ಕೆಆರ್ಪುರಂ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಇದೀಗ ಸೋಲಿನ ಭೀತಿ ಎದುರಾದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ದಿಢೀರ್ನೇ ಭೇಟಿ ಮಾಡಿದ ಅವರು ಈ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿತ್ತು. ಸಿ ವೋಟರ್ ಸಮೀಕ್ಷೆ ಪ್ರಕಾರ ಉಪಚುನಾವಣೆಯಲ್ಲಿ ಬಿಜೆಪಿ 9-12 ಸ್ಥಾನಗಳನ್ನು ಗಳಿಸುತ್ತದೆ ಎಂಬುದಾಗಿಯೂ ಸಮೀಕ್ಷಾ ವರದಿ ಹೇಳಿತ್ತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಸೋಲಿನ ಭೀತಿ ಎದುರಾಗಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆಂದು ಹೇಳಲಾಗುತ್ತಿದೆ. ಗೆಲುವಿನ ಲೆಕ್ಕಾಚಾರ ಮತದಾನ ಆಗೋಗಿದೆ. 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜ್ ಗೆಲುವು ಖಚಿತ 100%. ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರದ್ ಬಚ್ಚೇಗೌಡಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. ಅದೆಲ್ಲ ಆಮೇಲೆ ಸಿಗ್ತಾರೆ, ಅವ್ರಿಗೆಲ್ಲ ಇದೆ, ಆಮೇಲೆ ಕೊಡ್ತೀವಿ. ಇನ್ನೂ ಏನು ಮಾಡಿಲ್ಲ. ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ನಾವು ಅವ್ರ ಮೇಲೆ ಮಾತಾಡ್ತೀವಿ. ರೈತರ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಬೇಕು, ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದು ಅಳಿದುಳಿದ ಕಬ್ಬಿನಿಂದ ರೈತ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೂ ನಿಗದಿತ ಬೆಲೆಯನ್ನು ಘೋಷಿಸಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟದಲ್ಲಿ ಕಾರ್ಖಾನೆಗಳು 3,500 ರೂಪಾಯಿ ಘೋಷಣೆ ಮಾಡಿದ್ದು ಗುಜರಾತ್ನಲ್ಲಿ 4,300 ರೂಪಾಯಿ ಹಾಗೂ ತಮಿಳುನಾಡು ಮತ್ತು ಹರಿಯಾಣದಲ್ಲಿ 3,500 ರೂಪಾಯಿ ನೀಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಸರ್ಕಾರವು ಕಬ್ಬಿನ ಬಿಲ್ ಘೋಷಣೆಗೆ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್, ಮಹಾದೇವ್ ಗುರುಗೌಡ ಪಾಟೀಲ್, ವಿಜಿ ಸೇರಿದಂತೆ ಅನೇಕರು
ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ ಜೀರೋ ಪಾಯಿಂಟ್ ಗ್ರಾಮದಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ಮಹಾಂತೇಶ್ ಪೂಜಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇಬ್ಬರಿಗೆ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಅರ್ಥವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರಿ ಅಧ್ಯಕ್ಷರಿಂದ ಈ ಒಂದು ಪುಷ್ಪಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಅಧ್ಯಕ್ಷರಿಗೆ ಅನಂತ ಅನಂತ ಶರಣಗಳನ್ನು ಸಲ್ಲಿಸಿ ಮೇಲೆ ಕೆಆರ್ಪೇಟೆಯಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಹವಾ. ಕಾರು, ಬೈಕ್, ಟ್ರ್ಯಾಕ್ಟರ್, ಹಸು ಬೆಟ್ಟಿಂಗ್ ಇಟ್ಟು ಈ ಉಪಕದನದಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ನಡುವೆ ತೀವ್ರ ಪೈಪೋಟಿ ನಡೆದ ಬೆನ್ನಲ್ಲೇ ಇಂತಹ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರು ಸೋಲಲಿದ್ದಾರೆ ಎಂಬುದಾಗಿ ಬೆಟ್ಟಿಂಗ್ ಕಟ್ಟುವ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ December 9 ಬರಲಿರುವ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಜನರ ಲೆಕ್ಕಾಚಾರ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜು ಕಣದಲ್ಲಿದ್ದಾರೆ. ಇಂತಹ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬುದಾಗಿ ಲೆಕ್ಕಾಚಾರದಲ್ಲಿ ತೊಡಗಿರುವ ಕ್ಷೇತ್ರದ ಜನರು 700 ರೂಪಾಯಿಯಿಂದ ಶುರು ಮಾಡಿ ಬೆಟ್ಟಿಂಗ್ ಆಗಿ ತಮ್ಮ ಕಾರು, ಬೈಕ್, ಟ್ರ್ಯಾಕ್ಟರ್ ಹಾಗೂ ದನ ಎಮ್ಮೆಗಳನ್ನ ಕಟ್ಟುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಒಬ್ರು, ಮತ್ತೊಬ್ರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಇನ್ನೂ ಮತ್ತೊಬ್ಬರು ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂಬುದಾಗಿ ಬೆಟ್ಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಇದೊಂದು ಸ್ಪರ್ಧೆ ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಕಟ್ತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಯುವ ಜನರಲ್ಲಿ ಇರತಕ್ಕಂಥ ಉತ್ಸಾಹವನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಗುಪ್ತವಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದಂಧೆ ನಿರಂತರವಾಗಿ ತಾಲೂಕಲ್ಲಿ ನಡೀತಾ ಇದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ವಾಹನ ಸವಾರ ಕಬ್ಬು ತುಂಬಿಕೊಂಡು ಖಾನಾಪುರ್ ಕಡೆಗೆ ಹೋಗುತ್ತಿದ್ದ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು ಖಾನಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವುಗಳು ಕಂಡಂತೆ ಎಲ್ಲಾ ಕಡೆಯಲ್ಲೂ ಜಾತಿಗಳ ನಡುವಿನ ವಾದ ವಿವಾದಗಳು, ಗುದ್ದಾಟಗಳನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಜಾತಿಯ ವಿಚಾರದಲ್ಲಿ ಪ್ರಾರಂಭವಾದ ಗಲಾಟೆ, ವಾದ ವಿವಾದ, ಮುಸುಕಿನ ಗುದ್ದಾಟದೊಂದಿಗೆ ಠಾಣೆ, ಕೋರ್ಟ್ ಸೇರಿದಂತೆ ಎಲ್ಲವೂ ನಾಟಕೀಯವಾಗಿ ನಡೆದು ಅಂತಿಮವಾಗಿ ಗ್ರಾಮ ದೇವರನ್ನ ಸುಡುವ ಮೂಲಕ ವಿಕೃತ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾವುದು ಆ ಗ್ರಾಮ, ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಹಾಗಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು,
ಇಲ್ಲೊಂದು ಗ್ರಾಮ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ದೇವರ ವಿಚಾರವಾಗಿ ಬಲಾಢ್ಯ ಮತ್ತು ದುರ್ಬಲ ವರ್ಗದವರ ನಡುವೆ ವೈಮನಸ್ಸು ಉಂಟಾಗಿತ್ತು. ಕೊನೆಗೆ ಕಳೆದ ನವೆಂಬರ್ 30ರಂದು ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿಯ ಮೂರ್ತಿಯನ್ನ ಸುಟ್ಟು ಹಾಕಿದ್ದರೆಂದು ಗ್ರಾಮದ ವಾಲ್ಮೀಕಿ ಸಮಾಜದರು ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮಾಜದವರಾದ ರಮೇಶ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವಿರುವ ಈ ಸ್ವಾಮಿಯು ಪರಿಶಿಷ್ಟ ವರ್ಗದವರ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಾಗಿತ್ತು. ಆಗಿನಿಂದಲೂ ಒಂದಲ್ಲ ಒಂದು ರೀತಿ ವಾದ ವಿವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳಲ್ಲಿ ದೂರು ದಾಖಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸಂಧಾನಕ್ಕೆ ಮುಂದಾದರೂ ಪ್ರಯೋಜನವಾಗದೆ ಎಲ್ಲರೂ ಸೇರಿ ತಾತ್ಕಾಲಿಕವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಒಂದು ದೇವರು ಒಕ್ಕಲಿಗ, ಇನ್ನೊಂದು ದೇವರು ವಾಲ್ಮೀಕಿ ಸಮುದಾಯಗಳು ಆಧರಿಸುವಂತೆ ತೀರ್ಮಾನಿಸಿದ್ದರು. ಅದರಂತೆ ನಾನು ಹೊಸ ಮೂರ್ತಿಯನ್ನ ಪೂಜಿಸುವ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೆ. ಹಾಗೆ ನಮ್ಮ ಹಳೆಯ ಮನೆಯಲ್ಲಿದ್ದ ದೇವರನ್ನ ಇಟ್ಟು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಇದು ಬೂದಿ ಮುಚ್ಚಿದ ಕೆಣದಂತಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಇಂದ್ರಮ್ಮ ಎಂಬುವರು ಮಾತನಾಡಿ, ಮೊದಲಿನಿಂದಲೂ ನಮ್ಮ ಹಿರಿಯರು ಎತ್ತುಗಳ ವ್ಯಾಪಾರಕ್ಕೆ ಹೋಗಿ ಬರುತ್ತಿದ್ದಾಗ ಪವಾಡದಂತೆ ವಾಲ್ಮೀಕಿ ಜನಾಂಗಕ್ಕೆ ಹೊಲಿದು ಬಂದ ದೇವರು ಹಿರಿಯರು ಪೂಜೆ ಮಾಡುತ್ತಿದ್ದರು. ಆಗ ಗೌಡ ಜನಾಂಗದವರು, ನಿಮ್ಮ ಕೈಯಲ್ಲಿ ತೀರ್ಥ ತೆಗೆದುಕೊಳ್ಳುವುದು, ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ಬೇಡ, ದೇವರ ಕೆಲಸ ನೀವೇ ಮಾಡಿ, ದೇವರನ್ನ ಹೊರುವ ಜವಾಬ್ದಾರಿ ನಮಗೆ ಕೊಡಿ ಎಂದರಂತೆ ಅದರಂತೆ ನಡೆಯುತ್ತಿತ್ತು. ಇತ್ತೀಚೆಗೆ ನೆಲಕ್ಕೆ ಬಿದ್ದ ದೇವರು ಭಿನ್ನವಾಯಿತೆಂದು ಹೇಳಿದರು. ಒಟ್ಟಾರೆಯಾಗಿ ಜನಾಂಗೀಯ ದ್ವೇಷಕ್ಕೆ ಎಲಿಯೂರಿನ ಗ್ರಾಮ ದೇವರಾದ ಶ್ರೀ ವೀರಣ್ಣಸ್ವಾಮಿ ಬಲಿಯಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಕ್ಕೆ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಆಗದಂತೆ ಬಂದೋಬಸ್ತ್ ಮಾಡುತ್ತಿದ್ದಾರೆ. ಅವರ ದುಡ್ಡು ಕೊಟ್ಟರು ಇವ್ರ ಕೈಗೆ, ಇವ್ರು ತಗೊಂಡೋಗ್ಬಿಟ್ಟು ದೇವ್ರ ಮಾಡಿಸಿದ್ರು, ದೇವ್ರ ಮಾಡಿಸಾಗ ಅಂತಾನು ಇದ್ರು, ದೇವ್ರ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷ ತಲುಪಿಸಿದ ಮೇಲೆ ಏನಾಯ್ತು, ನೀವು ಆಗಿನ ಕಾಲದಿಂದ ನೀವೇ ಮಾಡ್ಕೊಂಡು ಬಂದಿದ್ದೀರಿ, ಈ ದೇವ್ರ ನಂಬಿಕೆ ಇದ್ದು ಬಿಡ್ಲಿ, ಹೊಸ ದೇವ್ರನ್ನ ನೀವೇ ಮಾಡ್ಕೊಳ್ರಿ, ನಿಮ್ ಜನಾಂಗದವ್ರು ಇಲ್ಲಿಗೆ ಬರೋದು ಬೇಡ, ಇಲ್ಲಿನ ಜನಾಂಗದವ್ರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವಾಲ್ಮೀಕಿ ಜನಾಂಗದನ್ನ ಹೊರಟುದ್ರು. ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಕೋರ್ಟು ಕಚೇರಿ ಅಂತ ಹೇಳಿ, ಎಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ, ಎಲ್ಲಿ ನಮ್ಗ ಅನ್ಯಾಯನೇ ನಡತೆ ಹೊರತು ನ್ಯಾಯನೇ ಸಿಗ್ಲಿಲ್ಲ ನಮ್ಗೆ. ಎಲ್ಲಿ ನ್ಯಾಯ ಸಿಕ್ತಿದ್ಗೆ ಏನ್ ಮಾಡಿದ್ ಸರಿ ಬಿಡು, ನಾವು ಹಂಗ ಸಪ್ರೇಟ್ ಆಗಿ ನಾವ್ ಇತ್ತೇ ಇರನ ಅವ್ರ ಅತ್ತೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಂದು 3 ವರ್ಷದಿಂದ ಇಟ್ಕೊಂಡೇ ಇದ್ವಿ. ಅದೇ ಹಳೆ ಮನೆಯಲ್ಲೇ ಇಟ್ಕೊಂಡು ನಾವು ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನಮಗೂ ಬೆಮೆ ಇಷ್ಟ ಆಯ್ತು, ದೇವ್ರ ಉತ್ಸವ ತೆಗಿಬೇಕು, ಎಲ್ಲ ತೆಗಿತಾರೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ವೀರಣ್ಣ ಸ್ವಾಮಿ ಉತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಮ್ಮೂರ್ದು ಒಂದೇ ದೇವ್ರೇ ಅಲ್ಲ, 700 ದೇವ್ರದ್ದು ಅದನ್ನು, 700 ದೇವ್ರದ್ದು ಆಗಿದ್ದನ್ನ 700ವರೆಗೂ ತಲುಪಿಸಿದ್ ವಿಷ ಏನೋ ಹಿಂಗೆ ದೇವ್ರ ಉತ್ಸವ, ನಿಮಗೂ ದೇವ್ರೆ ಇದು, ನಿಮ್ದು ದೇವ್ರು ನಮ್ದೇ ಅಂತಲ್ಲ, ನೀವು ಬನ್ರಿ ಅಂತ ಹೇಳ್ಬಿಟ್ಟು 700ವರೆಗೂ ವಿಷ ತಲುಪಿಸಿದೆ. 700ವರೆಗೂ ನಮ್ಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿದ ತಕ್ಕಂಗೆ 700ರ ಸಮ್ಮುಖದಲ್ಲಿ ನಾವು ಮೊನ್ನೆ ದಸರಾ ಹಬ್ಬದಲ್ಲಿ ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿ ಇಟ್ಟ ಮೇಲೆ ಆ ದೇವ್ರನ್ನ ನೋಡಿ ಸಹಿಸ್ಕೊಳ್ಳಾರ್ದ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ ಸರ್. ಇದು ಮೊನ್ನೆ ಶನಿವಾರ ದಿನ ನೈಟ್ ಆಗಿದೆ ಸರ್, ಇದು ಶನಿವಾರ ದಿನ ನೈಟ್ ಊರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತು, ನಾವು ಹೋದ್ವಿ, ನಾವು ಹೋಗ್ಬೇಕಾದ್ರೆ ನಮಸ್ಕಾರ ಹಾಕೊಂಡೋದ್ವಿ. ಆವತ್ತು ತಿರ್ಸ ಭಾನುವಾರ ದಿನ ಹುಳ ಬಂತು, ನಾವು ರೇಷ್ಮೆ ಹುಳ ಮೇಯಿಸ್ತೀವಿ, ರೇಷ್ಮೆ ಹುಳ ಬಂದಾಗ ನಮ್ಮ ಹಳ್ಳಿಯಲ್ಲಿ ಪಬ್ತಿ, ಅದು ಏನೋ ಒಂದು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರು ಈರಣ್ಣ ಸ್ವಾಮಿಗೆ ಗ್ರಾಮ ದೇವ್ರು ಕುಲ ದೇವ್ರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕೊಂಡೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ತೀರ್ಥ ತಗೊಳೋದು ಬೇಡ, ನಮ್ಮ ಕಾಲು ನಮಸ್ಕಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಸಿದ್ಕೊಂಡ್ರು. ಕಸಿದ್ಕೊಂಡು ಆದ್ಮೇಲೆ ನಾವು ಅದೇ ತರ ಎಲ್ಲರೂ ಸೇರಿ ಒಂದೇ ಇದ್ರಾಗಿ ಮಾಡ್ತಾ ಇದ್ವಿ. ಒಂದು 15 ವರ್ಷದ ಹಿಂದೆ ದೇವರು ಭಿನ್ನ ಆಯ್ತು, ಬಿದ್ದು ನೆಲಕ್ಕೆ ಬಿದ್ದು ಭಿನ್ನ ಹೊಡೆದೋದಾಗ ಆ ದೇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ವೀರಣ್ಣ ಸ್ವಾಮಿ ಹೊಸ ವೀರಣ್ಣ ಸ್ವಾಮಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಇದು ಮಾಡಿದ್ವಿ. ಅದಾದಮೇಲೆ ರೆಡಿಯ ಇದು ನಾವು ಚಿಕ್ಕಬಳ್ಳಾಪುರ ಆಚಾರ್ಯರಿಗೆ ಒಬ್ಬರು ಕೊಟ್ವಿ. ಆ ಆಚಾರ್ಯರು ಎಲ್ಲ ರೆಡಿ ಮಾಡಿ ನಮ್ಗೆ ಹೇಳಿದಾಗ ನಾವು ಹೋಗಿ ತರಬೇಕು ಅಂತ ಊರವ್ರನ್ನೆಲ್ಲ ಸೇರಿಸಿದಾಗ ಇವರು ಒಕ್ಕಲ ಜನಾಂಗದವರು ಇದು ಬೇಡ, ಈ ಈರಣ್ಣ ಸ್ವಾಮಿ ಹೊಸ ದೇವರು ಬೇಡ, ಹಳೆ ಈರಣ್ಣ ಸ್ವಾಮಿನೇ ಇರಲಿ ನಮಗೆ, ಈ ಹೊಸ ಈರಣ್ಣ ಸ್ವಾಮಿ ನೀವೇ ತಗೊಳ್ರಿ ಅಂತೇಳ್ಬಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಡ್ರಿ, ನೀವೇ ಹೊಸದಾಗಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದೂರ ಹಾಕಿದ್ರು. ಅದೇ ಥರ ನಾವು ತಹಸೀಲ್ದಾರ್ಗೂ ಒಂದು ಇದು ಮಾಡಿದ್ವಿ, ಚನ್ನಪಟ್ಟಣ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಅವರು ಒಂದು FIR ಹಾಕಿ ಇದಕ್ಕೆ ಕಳಿಸಿದ್ರು ತಹಸೀಲ್ದಾರ್ಗೆ 107 ಹಾಕಿ. ಅದ್ರ ಪ್ರಕಾರವಾಗಿ ಅವ್ರು ಎಲ್ಲರನ್ನೂ ಕರೆದು ಇಬ್ಬ ಎರಡೂ ಕಡೆ ಅವ್ರನ್ನ ಕರೆದು ಮಾತಾಡಿದರು ತಹಸೀಲ್ದಾರ್ ಸಾಹೇಬರು. ಆಮೇಲೆ ಮತ್ತೆ ಅಲ್ಲಿಂದ ಕರೆದು ಮತ್ತೆ ನಿಮ್ಮ ಊರಲ್ಲಿ ಒಂದು ಇದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಕೂಡ ಕರೆದ್ರು. ಊರಲ್ಲಿ ಕರೆದು ಹೇಳಿದ್ಮೇಲೆ ನಿಮ್ಮದು ನೀವು ಮಾಡ್ಗಳ್ರಿ, ಅವ್ರದ್ದು ಅವ್ರು ಮಾಡ್ಗಳ್ರಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರವರು ನಾವು ಮಾಡ್ಕೊಂಡು ಹೋಗ್ತಾನೇ ಇದ್ವಿ. ಮತ್ತೆ ಮೊನ್ನೆ 8ನೇ ತಾರೀಕು ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿದಾಗ ದೇವರು ಇದಾಯಿತು, ಎಲ್ಲ ಉತ್ಸವ ಮಾಡಿದ್ದಾಯಿತು, ವೀರಣ್ಣ ಸ್ವಾಮಿ ಎಲ್ಲ ಮೆರವಣಿಗೆ ಆಯಿತು, ತಗೊಂಬಂದು ಇಟ್ಟಿವಿ. ನಿನ್ನೆ 30ನೇ ತಾರೀಕು ಆ ದೇವರನ್ನ ಸುಟ್ಟಾಕಿದ್ದಾರೆ.
ಇನ್ನ ಯಾರು ಅಂತ ಏನು ಗೊತ್ತಿಲ್ಲ. ಇವರು ಪೊಲೀಸರು ತನಿಖೆ ಮಾಡ್ತಾ ಇದಾರೆ. ಅದರ ಬಗ್ಗೆ ಗಲಾಟೆ ಆಗಿ ಎಷ್ಟು ದಿನ ಆಗಿತ್ತು? ಇದು ಗಲಾಟೆ ನಡೀತಾನೆ ಇದೆ, ವರ್ಷ ವರ್ಷನು ನಡೀತಾನೆ ಇದೆ. ಇದು ಉತ್ಸವ ಮಾಡಿದಾಗೆಲ್ಲ ನಡೀತಾನೆ ಇದೆ. ಈ ಸಲ ದೇವ್ರನ್ನೇ ಸುತ್ತಾಕಿದ್ದಾರೆ. ಈ ಸಲ ದೇವ್ರನ್ನೇ ಸುತ್ತಾಕಿದ್ದಾರೆ. ಬಂದೋಬಸ್ತು ಪ್ರತಿ ಒಂದ್ ಸಲ ಬಂದೋಬಸ್ತು ಕೊಟ್ಟೆ ಅವ್ರು ಮಾಡ್ತಾ ಇದ್ದಿದ್ದು, ತಗೊಂಡ್ ಮಾಡ್ತಾ ಇದ್ದಿದ್ದು ಉತ್ಸವ. ನಾವು ಇದೇ ಸರಿ ಹೊಸದಾಗಿ ಮಾಡಿದ್ದು ಉತ್ಸವ. ಕೆಆರ್ಪುರಂ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಇದೀಗ ಸೋಲಿನ ಭೀತಿ ಎದುರಾದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ದಿಢೀರ್ನೆ ಭೇಟಿ ಮಾಡಿದ ಅವರು ಈ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿತ್ತು. ಸಿ ವೋಟರ್ ಸಮೀಕ್ಷೆ ಪ್ರಕಾರ ಉಪಚುನಾವಣೆಯಲ್ಲಿ ಬಿಜೆಪಿ 9-12 ಸ್ಥಾನಗಳನ್ನು ಗಳಿಸುತ್ತದೆ ಎಂಬುದಾಗಿಯೂ ಸಮೀಕ್ಷಾ ವರದಿ ಹೇಳಿತ್ತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಸೋಲಿನ ಭೀತಿ ಎದುರಾಗಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಲೆಕ್ಕಾಚಾರ ಮತದಾನ ಆಗೋಗಿದೆ. 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜು ಗೆಲುವು ಖಚಿತ 100%. ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರದ್ ಬಚ್ಚೇಗೌಡಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. ಅದೆಲ್ಲ ಆಮೇಲೆ ಸಿಗ್ತಾರೆ, ಅವ್ರಿಗೆಲ್ಲ ಇದೆ, ಆಮೇಲೆ ಕೊಡ್ತೀವಿ. ಇನ್ನೂ ಏನು ಮಾಡಿಲ್ಲ. ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ನಾವು ಅವ್ರ ಮೇಲೆ ಮಾತಾಡ್ತೀವಿ. ರೈತರ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಬೇಕು, ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದು ಅಳಿದುಳಿದ ಕಬ್ಬಿನಿಂದ ರೈತ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೂ ನಿಗದಿತ ಬೆಲೆಯನ್ನು ಘೋಷಿಸಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟದಲ್ಲಿ ಕಾರ್ಖಾನೆಗಳು 3,500 ರೂಪಾಯಿ ಘೋಷಣೆ ಮಾಡಿದ್ದು, ಗುಜರಾತ್ನಲ್ಲಿ 4,300 ರೂಪಾಯಿ ಹಾಗೂ ತಮಿಳುನಾಡು ಮತ್ತು ಹರಿಯಾಣದಲ್ಲಿ 3,500 ರೂಪಾಯಿ ನೀಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಸರ್ಕಾರವು ಕಬ್ಬಿನ ಬಿಲ್ ಘೋಷಣೆಗೆ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್, ಮಹಾದೇವ್ ಗುರುಗೌಡ ಪಾಟೀಲ್, ವಿಜಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ 0 ಗ್ರಾಮದಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ಮಹಾಂತೇಶ್ ಪೂಜಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಹೆಸರಿಗೆ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಅರ್ಥವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರಿ ಅಧ್ಯಕ್ಷರಿಂದ ಈ ಒಂದು ಪುಷ್ಪಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಅಧ್ಯಕ್ಷರಿಗೆ ಅನಂತ ಶರಣಗಳನ್ನು ಸಲ್ಲಿಸಿ ಅದ ಮೇಲೆ ಕೆಆರ್ಪೇಟೆಯಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಹವಾ. ಕಾರು, ಬೈಕ್, ಟ್ರ್ಯಾಕ್ಟರ್, ಹಸು ಬೆಟ್ಟಿಂಗ್ ಇಟ್ಟು ಈ ಉಪಕದನದಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ.
ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ನಡುವೆ ತೀವ್ರ ಪೈಪೋಟಿ ನಡೆದ ಬೆನ್ನಲ್ಲಿ ಇಂತಹ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರು ಸೋಲಲಿದ್ದಾರೆ ಎಂಬುದಾಗಿ ಬೆಟ್ಟಿಂಗ್ ಕಟ್ಟುವ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ December 9 ಬರಲಿರುವ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಜನರ ಲೆಕ್ಕಾಚಾರ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜ್ ಕಣದಲ್ಲಿದ್ದಾರೆ. ಇಂತಹ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬುದಾಗಿ ಲೆಕ್ಕಾಚಾರದಲ್ಲಿ ತೊಡಗಿರುವ ಕ್ಷೇತ್ರದ ಜನರು 700 ರೂಪಾಯಿಯಿಂದ ಶುರು ಮಾಡಿ ಬೆಟ್ಟಿಂಗ್ ಆಗಿ ತಮ್ಮ ಕಾರು, ಬೈಕ್, ಟ್ರ್ಯಾಕ್ಟರ್ ಹಾಗೂ ದನ ಎಮ್ಮೆಗಳನ್ನ ಕಟ್ಟುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಒಬ್ಬರು, ಮತ್ತೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಇನ್ನೂ ಮತ್ತೊಬ್ಬರು ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂಬುದಾಗಿ ಬೆಟ್ಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಇದೊಂದು ಸ್ಪರ್ಧೆ ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಕಟ್ಟತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಯುವ ಜನರಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಗುಪ್ತವಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದಂಧೆ ನಿರಂತರವಾಗಿ ತಾಲೂಕಲ್ಲಿ ನಡೀತಾ ಇದೆ. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8751565599 9091821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ವಾಹನ ಸವಾರ ಕಬ್ಬು ತುಂಬಿಕೊಂಡು ಖಾನಾಪುರ ಕಡೆಗೆ ಹೋಗುತ್ತಿದ್ದ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವುಗಳು ಕಂಡಂತೆ ಎಲ್ಲಾ ಕಡೆಯಲ್ಲೂ ಜಾತಿಗಳ ನಡುವಿನ ವಾದ ವಿವಾದಗಳು, ಗುದ್ದಾಟಗಳನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಜಾತಿಯ ವಿಚಾರದಲ್ಲಿ ಪ್ರಾರಂಭವಾದ ಗಲಾಟೆ, ವಾದ ವಿವಾದ, ಮುಸುಕಿನ ಗುದ್ದಾಟದೊಂದಿಗೆ ಠಾಣೆ, ಕೋರ್ಟ್ ಸೇರಿದಂತೆ ಎಲ್ಲವೂ ನಾಟಕೀಯವಾಗಿ ನಡೆದು ಅಂತಿಮವಾಗಿ ಗ್ರಾಮ ದೇವರನ್ನ ಸುಡುವ ಮೂಲಕ ವಿಕೃತ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾವುದು ಆ ಗ್ರಾಮ, ಆ ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಹಾಗಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇಲ್ಲೊಂದು ಗ್ರಾಮ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ದೇವರ ವಿಚಾರವಾಗಿ ಬಲಾಢ್ಯ ಮತ್ತು ದುರ್ಬಲ ವರ್ಗದವರ ನಡುವೆ ವೈಮನಸ್ಸು ಉಂಟಾಗಿತ್ತು. ಕೊನೆಗೆ ಕಳೆದ November 30 ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿಯ ಮೂರ್ತಿಯನ್ನು ಸುಟ್ಟು ಹಾಕಿದ್ದರೆಂದು ಗ್ರಾಮದ ವಾಲ್ಮೀಕಿ ಸಮಾಜದವರು ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮಾಜದವರಾದ ರಮೇಶ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವಿರುವ ಈ ಸ್ವಾಮಿಯು ಪರಿಶಿಷ್ಟ ವರ್ಗದವರ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ್ದಾಗಿತ್ತು. ಆಗಿನಿಂದಲೂ ಒಂದಲ್ಲ ಒಂದು ರೀತಿ ವಾದ ವಿವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳಲ್ಲಿ ದೂರು ದಾಖಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸಂಧಾನಕ್ಕೆ ಮುಂದಾದರೂ ಪ್ರಯೋಜನವಾಗದೆ ಎಲ್ಲರೂ ಸೇರಿ ತಾತ್ಕಾಲಿಕವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಒಂದು ದೇವರು ಒಕ್ಕಲಿಗ, ಇನ್ನೊಂದು ದೇವರು ವಾಲ್ಮೀಕಿ ಸಮುದಾಯಗಳು ಆಧರಿಸುವಂತೆ ತೀರ್ಮಾನಿಸಿದ್ದರು. ಅದರಂತೆ ನಾನು ಹೊಸ ಮೂರ್ತಿಯನ್ನು ಪೂಜಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ. ಹಾಗೆ ನಮ್ಮ ಹಳೆಯ ಮನೆಯಲ್ಲಿದ್ದ ದೇವರನ್ನ ಇಟ್ಟು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಇದು ಬೂದಿ ಮುಚ್ಚಿದ ಕೇಣದಂತಿದೆ ಎಂದು ತಿಳಿಸಿದ್ದರು. ಇದೇ ಸಮಯದಲ್ಲಿ ಇಂದ್ರಮ್ಮ ಎಂಬುವರು ಮಾತನಾಡಿ, ಮೊದಲಿನಿಂದಲೂ ನಮ್ಮ ಹಿರಿಯರು ಎತ್ತುಗಳ ವ್ಯಾಪಾರಕ್ಕೆ ಹೋಗಿ ಬರುತ್ತಿದ್ದಾಗ ಪವಾಡದಂತೆ ವಾಲ್ಮೀಕಿ ಜನಾಂಗಕ್ಕೆ ಹೊಲಿದು ಬಂದ ದೇವರು ಹಿರಿಯರು ಪೂಜೆ ಮಾಡುತ್ತಿದ್ದರು. ಆಗ ಗೌಡ ಜನಾಂಗದವರು, ನಿಮ್ಮ ಕೈಯಲ್ಲಿ ತೀರ್ಥ ತೆಗೆದುಕೊಳ್ಳುವುದು, ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ಬೇಡ, ದೇವರ ಕೆಲಸ ನೀವೇ ಮಾಡಿ, ದೇವರನ್ನ ಹೊರುವ ಜವಾಬ್ದಾರಿ ನಮಗೆ ಕೊಡಿ ಎಂದರಂತೆ ಅದರಂತೆ ನಡೆಯುತ್ತಿತ್ತು. ಇತ್ತೀಚೆಗೆ ನೆಲಕ್ಕೆ ಬಿದ್ದ ದೇವರು ಭಿನ್ನವಾಯಿತೆಂದು ಹೇಳಿದರು. ಒಟ್ಟಾರೆಯಾಗಿ ಜನಾಂಗೀಯ ದ್ವೇಷಕ್ಕೆ ಎಲಿಯೂರಿನ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ಬಲಿಯಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಕ್ಕೆ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಆಗದಂತೆ ಬಂದೋಬಸ್ತ್ ಮಾಡುತ್ತಿದ್ದಾರೆ.
ಅವ್ರ ದುಡ್ಡು ಕೊಟ್ರು ಇವ್ರ ಕೈಗೆ, ಇವ್ರು ತಗೊಂಡೋಗ್ಬಿಟ್ಟು ದೇವ್ರ ಮಾಡಿಸಿದ್ರು, ದೇವ್ರ ಮಾಡ್ಸಾಗ ಅಂತಾನು ಇದ್ರು, ದೇವ್ರ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷ ತಲುಪಿಸಿದ ಮೇಲೆ ಏನಾಯ್ತು, ನೀವು ಆಗಿನ ಕಾಲ ನಿಂದು ನೀವೇ ಮಾಡ್ಕೊಂಡು ಬಂದಿದ್ದೀರಿ, ಈ ದೇವ್ರ ನಂಬಿಕೆ ಇದ್ದು ಬಿಡ್ಲಿ, ಹೊಸ ದೇವ್ರನ್ನ ನೀವೇ ಮಾಡ್ಕೊಳ್ರಿ, ನಿಮ್ ಜನಾಂಗದವ್ರು ಇಲ್ಲಿಗೆ ಬರೋದು ಬೇಡ, ಇಲ್ಲಿನ ಜನಾಂಗದವ್ರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವಾಲ್ಮೀಕಿ ಜನಾಂಗದನ್ನ ಹೊರಟುದ್ರು. ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಕೋರ್ಟು ಕಚೇರಿ ಅಂತ ಹೇಳಿ ಅಲ್ದು, ಎಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ, ಎಲ್ಲಿ ನಮ್ಗೆ ಅನ್ಯಾಯನೇ ನಡತೆ ಹೊರತು ನ್ಯಾಯನೇ ಸಿಗ್ಲಿಲ್ಲ ನಮ್ಗೆ, ಎಲ್ಲಿ ನ್ಯಾಯ ಸಿಕ್ತಿದ್ಗೆ ಏನ್ ಮಾಡಿದ್ ಸರಿ ಬಿಡು, ನಾವು ಹಂಗ ಸಪ್ರೇಟ್ ಆಗಿ ನಾವ್ ಇತ್ತೇ ಇರೋಣ ಅವ್ರ ಅತ್ತೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಂದು 3 ವರ್ಷದಿಂದ ಇಟ್ಕೊಂಡೇ ಇದ್ವಿ, ಅದೇ ಹಳೆ ಮನೆಯಲ್ಲೇ ಇಟ್ಕೊಂಡು ನಾವು ಪೂಜೆ ಸಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ನಮಗೂ ಬೆಮೆ ಇಷ್ಟ ಆಯ್ತು, ದೇವ್ರ ಉತ್ಸವ ತೆಗಿಬೇಕು, ಎಲ್ಲ ತೆಗಿತಾರೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ವೀರಣ್ಣ ಸ್ವಾಮಿ ಉತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಮ್ಮೂರ್ದು ಒಂದೇ ದೇವ್ರೆ ಅಲ್ಲ, 700 ದೇವ್ರದ್ದು ಅದನ್ನು 700 ದೇವ್ರದ್ದು ಆಗಿದ್ದನ್ನ 700ವರೆಗೂ ತಲ್ಸಿದ್ ವಿಷ ಏನು ಹಿಂಗೆ ದೇವ್ರ ಉತ್ಸವ, ನಿಮಗೂ ದೇವ್ರೆ ಇದು, ನಿಮ್ದು ದೇವ್ರು ನಮ್ದೇ ಅಂತಲ್ಲ, ನೀವು ಬನ್ರಿ ಅಂತ ಹೇಳ್ಬಿಟ್ಟು 700ವರೆಗೂ ವಿಷ ತಲುಸಿದ್ವಿ. 700ವರೆಗೂ ನಮ್ಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿದ ತಕ್ಕಂಗೆ 700ವರ ಸಮ್ಮುಖದಲ್ಲಿ ನಾವು ಮೊನ್ನೆ ದಸರಾ ಹಬ್ಬದಲ್ಲಿ ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿ ಇಟ್ಟ ಮೇಲೆ ಆ ದೇವ್ರನ್ನ ನೋಡಿ ಸಹಿಸ್ಕೊಳ್ಳಾರ್ದ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ ಸರ್. ಇದು ಮೊನ್ನೆ ಶನಿವಾರ ದಿನ ನೈಟ್ ಆಗಿರೋದು ಸರ್, ಇದು ಶನಿವಾರ ದಿನ ನೈಟ್ ಊರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತು, ನಾವು ಹೋದ್ವಿ, ನಾವು ಹೋಗ್ಬೇಕಾದ್ರೆ ನಮಸ್ಕಾರ ಹಾಕೊಂಡೋದ್ವಿ. ಆವತ್ತು ತಿರ್ಸ ಭಾನುವಾರ ದಿನ ಹುಳ ಬಂದ್ವಿ, ಹುಳ ಬಂತು, ನಾವು ರೇಷ್ಮೆ ಹುಳ ಮೇಯಿಸ್ತೀವಿ, ರೇಷ್ಮೆ ಹುಳ ಬಂದಾಗ ನಮ್ಮ ಹಳ್ಳಿಯಲ್ಲಿ ಪಬ್ತಿ, ಅದು ಏನೋ ಒಂದು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರು ಈರಣ್ಣ ಸ್ವಾಮಿಗೆ ಗ್ರಾಮ ದೇವ್ರು ಕುಲ ದೇವ್ರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕೊಂಡೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ತೀರ್ಥ ತಗೊಳೋದು ಬೇಡ, ನಮ್ಮ ಕಾಲ್ ನಮಸ್ಕಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಸಿದ್ಕೊಂಡ್ರು. ಕಸಿದ್ಕೊಂಡು ಆದ್ಮೇಲೆ ನಾವು ಅದೇ ತರ ಎಲ್ಲರೂ ಸೇರಿ ಒಂದೇ ಇದ್ರಾಗಿ ಮಾಡ್ತಾ ಇದ್ವಿ. ಒಂದು 15 ವರ್ಷದ ಹಿಂದೆ ದೇವರು ಭಿನ್ನ ಆಯ್ತು, ಬಿದ್ದು ನೆಲಕ್ ಬಿದ್ದು ಭಿನ್ನ ಹೊಡೆದೋದಾಗ ಆ ದೇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ವೀರಣ್ಣ ಸ್ವಾಮಿ ಹೊಸ ವೀರಣ್ಣ ಸ್ವಾಮಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಇದು ಮಾಡಿದ್ವಿ. ಅದಾದ್ಮೇಲೆ ರೆಡಿ ಇದು ನಾವು ಚಿಕ್ಕಬಳ್ಳಾಪುರ ಆಚಾರ್ಯರಿಗೆ ಒಬ್ಬರು ಕೊಟ್ವಿ. ಆ ಆಚಾರ್ಯರು ಎಲ್ಲ ರೆಡಿ ಮಾಡಿ ನಮ್ಗೆ ಹೇಳಿದಾಗ ನಾವು ಹೋಗಿ ತರಬೇಕು ಅಂತ ಊರವ್ರನ್ನೆಲ್ಲ ಸೇರಿಸಿದಾಗ ಇವರು ಒಕ್ಕಲ ಜನಾಂಗದವರು ಇದು ಬೇಡ, ಈ ಈರಣ್ಣ ಸ್ವಾಮಿ ಹೊಸ ದೇವರು ಬೇಡ, ಹಳೆ ಈರಣ್ಣ ಸ್ವಾಮಿನೇ ಇರಲಿ ನಮಗೆ, ಈ ಹೊಸ ಈರಣ್ಣ ಸ್ವಾಮಿ ನೀವೇ ತಗೊಳ್ರಿ ಅಂತೇಳ್ಬಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಡ್ರಿ, ನೀವೇ ಹೊಸದಾಗಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದೂರ ಹಾಕಿದ್ರು. ಅದೇ ಥರ ನಾವು ತಹಸೀಲ್ದಾರ್ಗೂ ಒಂದು ಇದು ಮಾಡಿದ್ವಿ, ಚಂದ್ರಪಟ್ಟಣ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಅವರು ಒಂದು FIR ಹಾಕಿ ಇದಕ್ಕೆ ಕಳಿಸಿದ್ರು ತಹಸೀಲ್ದಾರ್ಗೆ 107 ಹಾಕಿ. ಆತ ಅದ್ರ ಪ್ರಕಾರವಾಗಿ ಅವ್ರು ಎಲ್ಲರನ್ನೂ ಕರೆದು ಇಬ್ಬ ಎರಡೂ ಕಡೆ ಅವ್ರನ್ನ ಕರೆದು ಮಾತಾಡಿದರು ತಹಸೀಲ್ದಾರ್ ಸಾಹೇಬರು. ಆಮೇಲೆ ಮತ್ತೆ ಅಲ್ಲಿಂದ ಕರೆದು ಮತ್ತೆ ನಿಮ್ಮ ಊರಲ್ಲಿ ಒಂದು ಇದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಕೂಡ ಕರೆದ್ರು. ಊರಲ್ಲಿ ಕರೆದು ಹೇಳಿದ್ಮೇಲೆ ನಿಮ್ಮದು ನೀವು ಮಾಡ್ಕೊಳ್ರಿ, ಅವ್ರು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರವರು ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಮತ್ತೆ ಮೊನ್ನೆ 8 ತಾರೀಕು ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿದಾಗ ದೇವರು ಇದಾಯಿತು, ಎಲ್ಲ ಉತ್ಸವ ಮಾಡಿದ್ದಾಯಿತು, ವೀರಣ್ಣ ಸ್ವಾಮಿ ಎಲ್ಲ ಮೆರವಣಿಗೆ ಆಯಿತು, ತಗೊಂಬಂದು ಇಟ್ಟಿವಿ. ನಿನ್ನೆ 30ನೇ ತಾರೀಕು ಆ ದೇವರನ್ನ ಸುಟ್ಟಾಕಿದ್ದಾರೆ. ಇನ್ನ ಯಾರು ಅಂತ ಏನು ಗೊತ್ತಿಲ್ಲ, ಇವರು ಪೊಲೀಸರು ತನಿಖೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ. ಗಲಾಟೆ ಆಗಿ ಎಷ್ಟು ದಿನ ಆಗಿತ್ತು? ಇದು ಗಲಾಟೆ ನಡೀತಾನೆ ಇದೆ, ವರ್ಷವರ್ಷನೂ ನಡೀತಾನೆ ಇದೆ. ಇದು ಉತ್ಸವ ಮಾಡಿದಾಗೆಲ್ಲ ನಡೀತಾನೆ ಇದೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಬಂದೋಬಸ್ತು ಪ್ರತಿ ಒಂದ್ ಸರಿನು ಬಂದೋಬಸ್ತು ಕೊಟ್ಟೆ ಅವ್ರು ಮಾಡ್ತಾ ಇದ್ದಿದ್ದು, ತಗೊಂಡ್ ಮಾಡ್ತಾ ಇದ್ದಿದ್ದು ಉತ್ಸವ. ನಾವು ಇದೇ ಸರಿ ಹೊಸದಾಗಿ ಮಾಡಿದ್ದು ಉತ್ಸವ. ಕೆಆರ್ಪುರಂ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಇದೀಗ ಸೋಲಿನ ಭೀತಿ ಎದುರಾದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ದಿಢೀರ್ನೆ ಭೇಟಿ ಮಾಡಿದ ಅವರು ಈ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿತ್ತು. ಸಿಒಟರ್ ಸಮೀಕ್ಷೆ ಪ್ರಕಾರ ಉಪಚುನಾವಣೆಯಲ್ಲಿ ಬಿಜೆಪಿ 9-12 ಸ್ಥಾನಗಳನ್ನು ಗಳಿಸುತ್ತದೆ ಎಂಬುದಾಗಿಯೂ ಸಮೀಕ್ಷಾ ವರದಿ ಹೇಳಿತ್ತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಸೋಲಿನ ಭೀತಿ ಎದುರಾಗಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಲೆಕ್ಕಾಚಾರ ಮತದಾನ ಆಗೋಗಿದೆ. 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜು ಗೆಲುವು ಖಚಿತ 100%. ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರದ್ ಬಚ್ಚೇಗೌಡಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. ಸಂಬಂಧಪಟ್ಟ
ಅದೆಲ್ಲ ಆಮೇಲೆ ಸಿಗ್ತಾರೆ ಅವ್ರಿಗೆಲ್ಲ ಇದೆ ಆಮೇಲೆ ಕೊಡ್ತೀವಿ. ಇನ್ನೂ ಏನು ಮಾಡಿಲ್ಲ, ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ನಾವು ಅವ್ರ ಮೇಲೆ ರೈತರ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಬೇಕು, ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದು ಅಳಿದುಳಿದ ಕಬ್ಬಿನಿಂದ ರೈತ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೂ ನಿಗದಿತ ಬೆಲೆಯನ್ನು ಘೋಷಿಸಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟದಲ್ಲಿ ಕಾರ್ಖಾನೆಗಳು 3,500 ರೂಪಾಯಿ ಘೋಷಣೆ ಮಾಡಿದ್ದು, ಗುಜರಾತ್ನಲ್ಲಿ 4,300 ರೂಪಾಯಿ ಹಾಗೂ ತಮಿಳುನಾಡು ಮತ್ತು ಹರಿಯಾಣದಲ್ಲಿ 3,500 ರೂಪಾಯಿ ನೀಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಸರ್ಕಾರವು ಕಬ್ಬಿನ ಬಿಲ್ ಘೋಷಣೆಗೆ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್, ಮಹಾದೇವ್ ಗುರುಗೌಡ ಪಾಟೀಲ್, ವಿಜಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ 0 ಪಾಯಿಂಟ್ ಗ್ರಾಮದಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ಮಹಾಂತೇಶ್ ಪೂಜಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸುಪ್ರೀಗಿ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಅರ್ಥವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರಿ ಅಧ್ಯಕ್ಷರಿಂದ ಈ ಒಂದು ಪುಷ್ಪಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಅಧ್ಯಕ್ಷರಿಗೆ ಅನಂತ ಅನಂತ ಶರಣಗಳನ್ನು ಸಲ್ಲಿಸಿ ಮೇಲೆ ಕೆಆರ್ಪೇಟೆಯಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಹವಾ. ಕಾರು, ಬೈಕ್, ಟ್ರ್ಯಾಕ್ಟರ್, ಹಸು ಬೆಟ್ಟಿಂಗ್ ಇಟ್ಟು ಈ ಉಪಕದನದಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ನಡುವೆ ತೀವ್ರ ಪೈಪೋಟಿ ನಡೆದ ಬೆನ್ನಲ್ಲೇ ಇಂತಹ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರು ಸೋಲಲಿದ್ದಾರೆ ಎಂಬುದಾಗಿ ಬೆಟ್ಟಿಂಗ್ ಕಟ್ಟುವ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿಸೆಂಬರ್ 9 ಬರಲಿರುವ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಜನರ ಲೆಕ್ಕಾಚಾರ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜ್ ಕಣದಲ್ಲಿದ್ದಾರೆ. ಇಂತಹ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬುದಾಗಿ ಲೆಕ್ಕಾಚಾರದಲ್ಲಿ ತೊಡಗಿರುವ ಕ್ಷೇತ್ರದ ಜನರು 700 ರೂಪಾಯಿಯಿಂದ ಶುರು ಮಾಡಿ ಬೆಟ್ಟಿಂಗ್ ಆಗಿ ತಮ್ಮ ಕಾರು, ಬೈಕ್, ಟ್ರ್ಯಾಕ್ಟರ್ ಹಾಗೂ ದನ ಎಮ್ಮೆಗಳನ್ನ ಕಟ್ಟುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಒಬ್ರು, ಮತ್ತೊಬ್ರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಇನ್ನೂ ಮತ್ತೊಬ್ಬರು ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂಬುದಾಗಿ ಬೆಟ್ಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಇದೊಂದು ಸ್ಪರ್ಧೆ ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಕಟ್ತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಯುವ ಜನರಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಗುಪ್ತವಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದಂಧೆ ನಿರಂತರವಾಗಿ ತಾಲೂಕಲ್ಲಿ ನಡೀತಾ ಇದೆ. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9991821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ವಾಹನ ಸವಾರ ಕಬ್ಬು ತುಂಬಿಕೊಂಡು ಖಾನಾಪುರ ಕಡೆಗೆ ಹೋಗುತ್ತಿದ್ದ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವುಗಳು ಕಂಡಂತೆ ಎಲ್ಲಾ ಕಡೆಯಲ್ಲೂ ಜಾತಿಗಳ ನಡುವಿನ ವಾದ ವಿವಾದಗಳು, ಗುದ್ದಾಟಗಳನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಜಾತಿಯ ವಿಚಾರದಲ್ಲಿ ಪ್ರಾರಂಭವಾದ ಗಲಾಟೆ, ವಾದ ವಿವಾದ, ಮುಸುಕಿನ ಗುದ್ದಾಟದೊಂದಿಗೆ ಠಾಣೆ, ಕೋರ್ಟ್ ಸೇರಿದಂತೆ ಎಲ್ಲವೂ ನಾಟಕೀಯವಾಗಿ ನಡೆದು ಅಂತಿಮವಾಗಿ ಗ್ರಾಮ ದೇವರನ್ನ ಸುಡುವ ಮೂಲಕ ವಿಕೃತ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾವುದು ಆ ಗ್ರಾಮ, ಆ ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಹಾಗಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇಲ್ಲೊಂದು ಗ್ರಾಮ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ದೇವರ ವಿಚಾರವಾಗಿ ಬಲಾಢ್ಯ ಮತ್ತು ದುರ್ಬಲ ವರ್ಗದವರ ನಡುವೆ ವೈಮನಸ್ಸು ಉಂಟಾಗಿತ್ತು. ಕೊನೆಗೆ ಕಳೆದ ನವೆಂಬರ್ 30ರಂದು ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿಯ ಮೂರ್ತಿಯನ್ನು ಸುಟ್ಟು ಹಾಕಿದ್ದರೆಂದು ಗ್ರಾಮದ ವಾಲ್ಮೀಕಿ ಸಮಾಜದವರು ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮಾಜದವರಾದ ರಮೇಶ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವಿರುವ ಈ ಸ್ವಾಮಿಯು ಪರಿಶಿಷ್ಟ ವರ್ಗದವರ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ್ದಾಗಿತ್ತು. ಆಗಿನಿಂದಲೂ ಒಂದಲ್ಲ ಒಂದು ರೀತಿ ವಾದ ವಿವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳಲ್ಲಿ ದೂರು ದಾಖಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸಂಧಾನಕ್ಕೆ ಮುಂದಾದರೂ ಪ್ರಯೋಜನವಾಗದೆ ಎಲ್ಲರೂ ಸೇರಿ ತಾತ್ಕಾಲಿಕವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಒಂದು ದೇವರು ಒಕ್ಕಲಿಗ, ಇನ್ನೊಂದು ದೇವರು ವಾಲ್ಮೀಕಿ ಸಮುದಾಯಗಳು ಆಧರಿಸುವಂತೆ ತೀರ್ಮಾನಿಸಿದ್ದರು. ಅದರಂತೆ ನಾನು ಹೊಸ ಮೂರ್ತಿಯನ್ನು ಪೂಜಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ. ಹಾಗೆ ನಮ್ಮ ಹಳೆಯ ಮನೆಯಲ್ಲಿದ್ದ ದೇವರನ್ನ ಇಟ್ಟು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಇದು ಬೂದಿ ಮುಚ್ಚಿದ ಕಿರಣದಂತಿದೆ ಎಂದು ತಿಳಿಸಿದ್ದರು. ಇದೇ ಸಮಯದಲ್ಲಿ ಇಂದ್ರಮ್ಮ ಎಂಬುವರು ಮಾತನಾಡಿ, ಮೊದಲಿನಿಂದಲೂ ನಮ್ಮ ಹಿರಿಯರು ಎತ್ತುಗಳ ವ್ಯಾಪಾರಕ್ಕೆ ಹೋಗಿ ಬರುತ್ತಿದ್ದಾಗ ಪವಾಡದಂತೆ ವಾಲ್ಮೀಕಿ ಜನಾಂಗಕ್ಕೆ ಹೊಲಿದು ಬಂದ ದೇವರು ಹಿರಿಯರು ಪೂಜೆ ಮಾಡುತ್ತಿದ್ದರು. ಆಗ ಗೌಡ ಜನಾಂಗದವರು, ನಿಮ್ಮ ಕೈಯಲ್ಲಿ ತೀರ್ಥ ತೆಗೆದುಕೊಳ್ಳುವುದು, ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ಬೇಡ, ದೇವರ ಕೆಲಸ ನೀವೇ ಮಾಡಿ, ದೇವರನ್ನ ಹೊರುವ ಜವಾಬ್ದಾರಿ ನಮಗೆ ಕೊಡಿ ಎಂದರಂತೆ ಅದರಂತೆ ನಡೆಯುತ್ತಿತ್ತು. ಇತ್ತೀಚೆಗೆ ನೆಲಕ್ಕೆ ಬಿದ್ದ ದೇವರು ಭಿನ್ನವಾಯಿತೆಂದು ಹೇಳಿದರು. ಒಟ್ಟಾರೆಯಾಗಿ ಜನಾಂಗೀಯ ದ್ವೇಷಕ್ಕೆ ಎಲಿಯೂರಿನ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ಬಲಿಯಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಕ್ಕೆ ಪೊಲೀಸರು ಯಾವುದೇ ರೀತಿ ಅಹಿತಕರ ಆಗದಂತೆ ಬಂದೋಬಸ್ತ್ ಮಾಡುತ್ತಿದ್ದಾರೆ. ಅವ್ರ ದುಡ್ಡು ಕೊಟ್ಟರು ಇವ್ರ ಕೈಗೆ, ಇವ್ರು ತಗೊಂಡೋಗ್ಬಿಟ್ಟು ದೇವ್ರ ಮಾಡಿಸಿದ್ರು, ದೇವ್ರ ಮಾಡಿಸಾಗ ಅಂತಾನು ಇದ್ರು, ದೇವ್ರ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷ ತಲುಪಿಸಿದ ಮೇಲೆ ಏನಾಯ್ತು, ನೀವು ಆಗಿನ ಕಾಲದಿಂದ ನೀವೇ ಮಾಡ್ಕೊಂಡು ಬಂದಿದ್ದೀರಿ, ಈ ದೇವ್ರ ನಂಬಿಕೆ ಇದ್ದು ಬಿಡ್ಲಿ, ಹೊಸ ದೇವ್ರನ್ನ ನೀವೇ ಮಾಡ್ಕೊಳ್ರಿ, ನಿಮ್ ಜನಾಂಗದವ್ರು ಇಲ್ಲಿಗೆ ಬರೋದು ಬೇಡ, ಇಲ್ಲಿನ ಜನಾಂಗದವ್ರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವಾಲ್ಮೀಕಿ ಜನಾಂಗದನ್ನ ಹೊರಟುದ್ರು. ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಕೋರ್ಟು ಕಚೇರಿ ಅಂತ ಹೇಳಿ ಎಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ, ಎಲ್ಲಿ ನಮ್ಗೆ ಅನ್ಯಾಯನೇ ನಡತೆ ಹೊರತು ನ್ಯಾಯನೇ ಸಿಗ್ಲಿಲ್ಲ ನಮ್ಗೆ. ಎಲ್ಲಿ ನ್ಯಾಯ ಸಿಗ್ದಿದ್ಗೆ ಏನ್ ಮಾಡಿದ್ ಸರಿ ಬಿಡು, ನಾವು ಹಂಗ ಸಪ್ರೇಟ್ ಆಗಿ ನಾವ್ ಇತ್ತೇ ಇರೋಣ, ಅವ್ರ ಅತ್ತೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಂದು 3 ವರ್ಷದಿಂದ ಇಟ್ಕೊಂಡೇ ಇದ್ವಿ. ಅದೇ ಹಳೆ ಮನೆಯಲ್ಲ ಇಟ್ಕೊಂಡು ನಾವು ಪೂಜೆ ಸಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ನಮಗೂ ಬೆಮೆ ಇಷ್ಟ ಆಯ್ತು, ದೇವ್ರ ಉತ್ಸವ ತೆಗಿಬೇಕು, ಎಲ್ಲ ತೆಗಿತಾರೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ವೀರಣ್ಣ ಸ್ವಾಮಿ ಉತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಮ್ಮೂರ್ದು ಒಂದೇ ದೇವ್ರೆ ಅಲ್ಲ, 700 ದೇವ್ರದ್ದು ಅದನ್ನು 700 ದೇವ್ರದ್ದು ಅದಕ್ಕಿದ್ದನ್ನ 700ವರೆಗೂ ತಲ್ಸಿದ್ ವಿಷ ಏನು ಹಿಂಗೆ ದೇವ್ರ ಉತ್ಸವ, ನಿಮಗೂ ದೇವ್ರೆ ಇದು, ನಿಮ್ದು ದೇವ್ರು ನಮ್ದೇ ಅಂತಲ್ಲ, ನೀವು ಬನ್ರಿ ಅಂತ ಹೇಳ್ಬಿಟ್ಟು 700ವರೆಗೂ ವಿಷ ತಲ್ಸಿದ್ವಿ. 700ವರೆಗೂ ನಮ್ಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿದ ತಕ್ಕಂಗೆ 700ವರ ಸಮ್ಮುಖದಲ್ಲಿ ನಾವು ಮೊನ್ನೆ ದಸರಾ ಹಬ್ಬದಲ್ಲಿ ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿ ಇಟ್ಟ ಮೇಲೆ ಆ ದೇವ್ರನ್ನ ನೋಡಿ ಸಹಿಸ್ಕೊಳ್ಳಾರ್ದ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ ಸರ್. ಇದು ಮೊನ್ನೆ ಶನಿವಾರ ದಿನ ನೈಟ್ ಆಗಿದೆ ಸರ್, ಇದು ಶನಿವಾರ ದಿನ ನೈಟ್ ಊರಲ್ಲಿ ಕನ್ನಡ ರಾಜ್ಯೋತ್ಸವ ನಡೆದು ನಾವು ಹೋದ್ವಿ, ನಾವು ಹೋಗ್ಬೇಕಾದ್ರೆ ನಮಸ್ಕಾರ ಹಾಕೊಂಡೋದ್ವಿ. ಆವತ್ತು ತಿರ್ಸ ಭಾನುವಾರ ದಿನ ಹುಳ ಬಂದಿ, ಹುಳ ಬಂತು, ನಾವು ರೇಷ್ಮೆ ಹುಳ ಮೇಯಿಸ್ತೀವಿ. ರೇಷ್ಮೆ ಹುಳ ಬಂದಾಗ ನಮ್ಮ ಹಳ್ಳಿಯಲ್ಲಿ ಪಬ್ತಿ, ಅದು ಏನೋ ಒಂದು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರು ಈರಣ್ಣ ಸ್ವಾಮಿಗೆ ಗ್ರಾಮ ದೇವ್ರು ಕುಲ ದೇವ್ರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕೊಂಡೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ತೀರ್ಥ ತಗೊಳೋದು ಬೇಡ, ನಮ್ಮ ಕಾಲ ನಮಸ್ಕಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಸಿದ್ಕೊಂಡ್ರು. ಕಸಿದ್ಕೊಂಡು ಆದ್ಮೇಲೆ ನಾವು ಅದೇ ತರ ಎಲ್ಲರೂ ಸೇರಿ ಒಂದೇ ಇದ್ರಾಗಿ ಮಾಡ್ತಾ ಇದ್ವಿ. ಒಂದು 15 ವರ್ಷದ ಹಿಂದೆ
ದೇವರು ಭಿನ್ನ ಆಯ್ತು, ಬಿದ್ದು ನೆಲಕ್ ಬಿದ್ದು ಭಿನ್ನ ಹೊಡೆದೋದಾಗ ಆ ದೇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ವೀರಣ್ಣ ಸ್ವಾಮಿ ಹೊಸ ವೀರಣ್ಣ ಸ್ವಾಮಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಇದು ಮಾಡಿದ್ವಿ. ಅದಾದ ಮೇಲೆ ರೆಡಿ ಇದು ನಾವು ಚಿಕ್ಕಬಳ್ಳಾಪುರ ಆಚಾರ್ಯರಿಗೆ ಒಬ್ಬರು ಕೊಟ್ವಿ. ಆ ಆಚಾರ್ಯರು ಎಲ್ಲ ರೆಡಿ ಮಾಡಿ ನಮ್ಗೆ ಹೇಳಿದಾಗ ನಾವು ಹೋಗಿ ತರಬೇಕು ಅಂತ ಊರವ್ರನ್ನೆಲ್ಲ ಸೇರಿಸಿದಾಗ ಇವರು ಒಕ್ಕಲ ಜನಾಂಗದವರು ಇದು ಬೇಡ, ಈ ಈರಣ್ಣ ಸ್ವಾಮಿ ಹೊಸ ದೇವರು ಬೇಡ, ಹಳೆ ಈರಣ್ಣ ಸ್ವಾಮಿನೇ ಇರಲಿ ನಮಗೆ, ಈ ಹೊಸ ಈರಣ್ಣ ಸ್ವಾಮಿ ನೀವೇ ತಗೊಳ್ರಿ ಅಂತೇಳ್ಬಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಡ್ರಿ, ನೀವೇ ಹೊಸದಾಗಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದೂರ ಹಾಕಿದ್ರು. ಅದೇ ಥರ ನಾವು ತಹಸೀಲ್ದಾರ್ಗೂ ಒಂದು ಇದು ಮಾಡಿದ್ವಿ, ಚನ್ನಪಟ್ಟಣ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಅವರು ಒಂದು ಎಫ್ ಐ ಆರ್ ಹಾಕಿ ಇದಕ್ಕೆ ಕಳಿಸಿದ್ರು ತಹಸೀಲ್ದಾರ್ಗೆ 107 ಹಾಕಿ. ಅದ್ರ ಪ್ರಕಾರವಾಗಿ ಅವ್ರು ಎಲ್ಲರನ್ನೂ ಕರೆದು ಇಬ್ಬ ಎರಡೂ ಕಡೆ ಅವ್ರನ್ನ ಕರೆದು ಮಾತಾಡಿದರು ತಹಸೀಲ್ದಾರ್ ಸಾಹೇಬರು. ಆಮೇಲೆ ಮತ್ತೆ ಅಲ್ಲಿಂದ ಕರೆದು ಮತ್ತೆ ನಿಮ್ಮ ಊರಲ್ಲಿ ಒಂದು ಇದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಕೂಡ ಕರೆದ್ರು. ಊರಲ್ಲಿ ಕರೆದು ಹೇಳಿದ್ಮೇಲೆ ನಿಮ್ಮದು ನೀವು ಮಾಡ್ಕೊಳ್ರಿ ಅವ್ರದ್ದು ಅವ್ರು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರವರು ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಮತ್ತೆ ಮೊನ್ನೆ 8 ತಾರೀಕು ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿದಾಗ ದೇವರು ಇದಾಯಿತು, ಎಲ್ಲ ಉತ್ಸವ ಮಾಡಿದ್ದಾಯಿತು, ವೀರಣ್ಣ ಸ್ವಾಮಿ ಎಲ್ಲ ಮೆರವಣಿಗೆ ಆಯಿತು, ತಗೊಂಬಂದು ಇಟ್ಟಿವಿ. ನಿನ್ನೆ 30 ಆ ದೇವರನ್ನ ಸುಟ್ಟಾಕಿದ್ದಾರೆ. ಇನ್ನ ಯಾರು ಅಂತ ಏನು ಗೊತ್ತಿಲ್ಲ, ಇವರು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇದು ಗಲಾಟೆ ನಡೀತಾನೆ ಇದೆ, ವರ್ಷ ವರ್ಷನೂ ನಡೀತಾನೆ ಇದೆ, ಇದು ಉತ್ಸವ ಮಾಡಿದಾಗೆಲ್ಲ ನಡೀತಾನೆ ಇದೆ. ಈ ಸಲ ದೇವರನ್ನೇ ಸುಟ್ಟಾಕಿದ್ದಾರೆ. ಈ ಸಲ ದೇವರನ್ನೇ ಸುಟ್ಟಾಕಿದ್ದಾರೆ. ಬಂದೋಬಸ್ತು ಪ್ರತಿ ಒಂದ್ ಸರಿನೂ ಬಂದೋಬಸ್ತು ಕೊಟ್ಟೆ ಅವ್ರು ಮಾಡ್ತಾ ಇದ್ದಿದ್ದು, ತಗೊಂಡ್ ಮಾಡ್ತಾ ಇದ್ದಿದ್ದು ಉತ್ಸವ. ನಾವು ಇದೇ ಸರಿ ಹೊಸದಾಗಿ ಮಾಡಿದ್ದು ಉತ್ಸವ. ಕೆಆರ್ಪುರಂ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಇದೀಗ ಸೋಲಿನ ಭೀತಿ ಎದುರಾದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ದಿಢೀರ್ನೇ ಭೇಟಿ ಮಾಡಿದ ಅವರು ಈ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿತ್ತು. ಸಿ ವೋಟರ್ ಸಮೀಕ್ಷೆ ಪ್ರಕಾರ ಉಪಚುನಾವಣೆಯಲ್ಲಿ ಬಿಜೆಪಿ 9-12 ಸ್ಥಾನಗಳನ್ನು ಗಳಿಸುತ್ತದೆ ಎಂಬುದಾಗಿಯೂ ಸಮೀಕ್ಷಾ ವರದಿ ಹೇಳಿತ್ತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಸೋಲಿನ ಭೀತಿ ಎದುರಾಗಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದರೆಂದು ಹೇಳಲಾಗುತ್ತಿದೆ. ಮತದಾನ ಆಗೋಗಿದೆ, 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜು ಗೆಲುವು ಖಚಿತ 100%. ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರದ್ ಬಚ್ಚೇಗೌಡಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. ಅದೆಲ್ಲ ಆಮೇಲೆ ಸಿಗ್ತಾರೆ, ಅವ್ರಿಗೆಲ್ಲ ಇದೆ, ಆಮೇಲೆ ಕೊಡ್ತೀವಿ. ಇನ್ನೂ ಏನು ಮಾಡಿಲ್ಲ, ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ನಾವು ಅವ್ರ ಮೇಲೆ ಮಾತಾಡ. ರೈತರ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಬೇಕು, ಪ್ರತಿ ಟನ್ಗೆ 3,500 ಘೋಷಣೆ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದು ಅಳಿದುಳಿದ ಕಬ್ಬಿನಿಂದ ರೈತ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೂ ನಿಗದಿತ ಬೆಲೆಯನ್ನು ಘೋಷಿಸಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ನೀಡಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟದಲ್ಲಿ ಕಾರ್ಖಾನೆಗಳು 3,500 ಘೋಷಣೆ ಮಾಡಿದ್ದು, ಗುಜರಾತ್ನಲ್ಲಿ 4,300 ಹಾಗೂ ತಮಿಳುನಾಡು ಮತ್ತು ಹರಿಯಾಣದಲ್ಲಿ 3,500 ನೀಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಸರ್ಕಾರವು ಕಬ್ಬಿನ ಬಿಲ್ ಘೋಷಣೆಗೆ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್, ಮಹಾದೇವ್ ಗುರುಗೌಡ ಪಾಟೀಲ್, ವಿಜಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ 0 ಗ್ರಾಮದಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ಮಹಾಂತೇಶ್ ಪೂಜಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇಬ್ಬರಿಗೆ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಅರ್ಥವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರಿ ಅಧ್ಯಕ್ಷರಿಂದ ಈ ಒಂದು ಹಾ
ಪುಷ್ಪಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಅಧ್ಯಕ್ಷರಿಗೆ ಅನಂತ ಶರಣಗಳನ್ನು ಸಲ್ಲಿಸಿ ಮೇಲೆ ಕೆಆರ್ಪೇಟೆಯಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಹವಾ. ಕಾರು, ಬೈಕ್, ಟ್ರ್ಯಾಕ್ಟರ್, ಹಸು ಬೆಟ್ಟಿಂಗ್ ಇಟ್ಟು ಈ ಉಪಕದನದಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ನಡುವೆ ತೀವ್ರ ಪೈಪೋಟಿ ನಡೆದ ಬೆನ್ನಲ್ಲೇ ಇಂತಹ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರು ಸೋಲಲಿದ್ದಾರೆ ಎಂಬುದಾಗಿ ಬೆಟ್ಟಿಂಗ್ ಕಟ್ಟುವ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ December 9 ಬರಲಿರುವ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಜನರ ಲೆಕ್ಕಾಚಾರ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜ್ ಕಣದಲ್ಲಿದ್ದಾರೆ. ಇಂತಹ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬುದಾಗಿ ಲೆಕ್ಕಾಚಾರದಲ್ಲಿ ತೊಡಗಿರುವ ಕ್ಷೇತ್ರದ ಜನರು 700 ರೂಪಾಯಿಯಿಂದ ಶುರು ಮಾಡಿ ಬೆಟ್ಟಿಂಗ್ ಆಗಿ ತಮ್ಮ ಕಾರು, ಬೈಕ್, ಟ್ರ್ಯಾಕ್ಟರ್ ಹಾಗೂ ದನ ಎಮ್ಮೆಗಳನ್ನ ಕಟ್ಟುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಒಬ್ರು, ಮತ್ತೊಬ್ರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಇನ್ನೂ ಮತ್ತೊಬ್ಬರು ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂಬುದಾಗಿ ಬೆಟ್ಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಇದೊಂದು ಸ್ಪರ್ಧೆ ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಕಟ್ತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಯುವ ಜನರಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಗುಪ್ತವಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದಂಧೆ ನಿರಂತರವಾಗಿ ತಾಲೂಕಲ್ಲಿ ನಡೀತಾ ಇದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ವಾಹನ ಸವಾರ ಕಬ್ಬು ತುಂಬಿಕೊಂಡು ಖಾನಾಪುರ ಕಡೆಗೆ ಹೋಗುತ್ತಿದ್ದ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವುಗಳು ಕಂಡಂತೆ ಎಲ್ಲಾ ಕಡೆಯಲ್ಲೂ ಜಾತಿಗಳ ನಡುವಿನ ವಾದ ವಿವಾದಗಳು, ಗುದ್ದಾಟಗಳನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಜಾತಿಯ ವಿಚಾರದಲ್ಲಿ ಪ್ರಾರಂಭವಾದ ಗಲಾಟೆ, ವಾದ ವಿವಾದ, ಮುಸುಕಿನ ಗುದ್ದಾಟದೊಂದಿಗೆ ಠಾಣೆ, ಕೋರ್ಟ್ ಸೇರಿದಂತೆ ಎಲ್ಲವೂ ನಾಟಕೀಯವಾಗಿ ನಡೆದು ಅಂತಿಮವಾಗಿ ಗ್ರಾಮ ದೇವರನ್ನ ಸುಡುವ ಮೂಲಕ ವಿಕೃತ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾವುದು ಆ ಗ್ರಾಮ, ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಹಾಗಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇಲ್ಲೊಂದು ಗ್ರಾಮ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ದೇವರ ವಿಚಾರವಾಗಿ ಬಲಾಢ್ಯ ಮತ್ತು ದುರ್ಬಲ ವರ್ಗದವರ ನಡುವೆ ವೈಮನಸ್ಸು ಉಂಟಾಗಿತ್ತು. ಕೊನೆಗೆ ಕಳೆದ November 30 ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿಯ ಮೂರ್ತಿಯನ್ನ ಸುಟ್ಟು ಹಾಕಿದ್ದರೆಂದು ಗ್ರಾಮದ ವಾಲ್ಮೀಕಿ ಸಮಾಜದರು ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮಾಜದವರಾದ ರಮೇಶ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವಿರುವ ಈ ಸ್ವಾಮಿಯು ಪರಿಶಿಷ್ಟ ವರ್ಗದವರ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ್ದಾಗಿತ್ತು. ಆಗಿನಿಂದಲೂ ಒಂದಲ್ಲ ಒಂದು ರೀತಿ ವಾದ ವಿವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳಲ್ಲಿ ದೂರು ದಾಖಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸಂಧಾನಕ್ಕೆ ಮುಂದಾದರೂ ಪ್ರಯೋಜನವಾಗದೆ ಎಲ್ಲರೂ ಸೇರಿ ತಾತ್ಕಾಲಿಕವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಒಂದು ದೇವರು ಒಕ್ಕಲಿಗ, ಇನ್ನೊಂದು ದೇವರು ವಾಲ್ಮೀಕಿ ಸಮುದಾಯಗಳು ಆಧರಿಸುವಂತೆ ತೀರ್ಮಾನಿಸಿದ್ದರು. ಅದರಂತೆ ನಾನು ಹೊಸ ಮೂರ್ತಿಯನ್ನ ಪೂಜಿಸುವ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೆ. ಹಾಗೆ ನಮ್ಮ ಹಳೆಯ ಮನೆಯಲ್ಲಿದ್ದ ದೇವರನ್ನ ಇಟ್ಟು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಇದು ಬೂದಿ ಮುಚ್ಚಿದ ಕೆಣದಂತಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಇಂದ್ರಮ್ಮ ಎಂಬುವರು ಮಾತನಾಡಿ, ಮೊದಲಿನಿಂದಲೂ ನಮ್ಮ ಹಿರಿಯರು ಎತ್ತುಗಳ ವ್ಯಾಪಾರಕ್ಕೆ ಹೋಗಿ ಬರುತ್ತಿದ್ದಾಗ ಪವಾಡದಂತೆ ವಾಲ್ಮೀಕಿ ಜನಾಂಗಕ್ಕೆ ಹೊಲಿದು ಬಂದ ದೇವರು ಹಿರಿಯರು ಪೂಜೆ ಮಾಡುತ್ತಿದ್ದರು. ಆಗ ಗೌಡ ಜನಾಂಗದವರು, ನಿಮ್ಮ ಕೈಯಲ್ಲಿ ತೀರ್ಥ ತೆಗೆದುಕೊಳ್ಳುವುದು, ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ಬೇಡ, ದೇವರ ಕೆಲಸ ನೀವೇ ಮಾಡಿ, ದೇವರನ್ನ ಹೊರುವ ಜವಾಬ್ದಾರಿ ನಮಗೆ ಕೊಡಿ ಎಂದರಂತೆ. ಅದರಂತೆ ನಡೆಯುತ್ತಿತ್ತು. ಇತ್ತೀಚೆಗೆ ನೆಲಕ್ಕೆ ಬಿದ್ದ ದೇವರು ಭಿನ್ನವಾಯಿತೆಂದು
ಹೇಳಿದರು. ಒಟ್ಟಾರೆಯಾಗಿ ಜನಾಂಗೀಯ ದ್ವೇಷಕ್ಕೆ ಎಲಿಯೂರಿನ ಗ್ರಾಮ ದೇವರಾದ ಶ್ರೀ ವೀರಣ್ಣಸ್ವಾಮಿ ಬಲಿಯಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಕ್ಕೆ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಆಗದಂತೆ ಬಂದೋಬಸ್ತ್ ಮಾಡುತ್ತಿದ್ದಾರೆ. ಅವರ ದುಡ್ಡು ಕೊಟ್ಟರು ಇವ್ರ ಕೈಗೆ, ಇವ್ರು ತಗೊಂಡೋಗ್ಬಿಟ್ಟು ದೇವ್ರ ಮಾಡಿಸಿದ್ರು, ದೇವ್ರ ಮಾಡಿಸಾಗ ಅಂತಾನು ಇದ್ರು, ದೇವ್ರ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷ ತಲುಪಿಸಿದ ಮೇಲೆ ಏನಾಯ್ತು, ನೀವು ಆಗಿನ ಕಾಲ ನಿಂದು ನೀವೇ ಮಾಡ್ಕೊಂಡು ಬಂದಿದ್ದೀರಿ, ಈ ದೇವ್ರ ನಂಬಿಕೆ ಇದ್ದು ಬಿಡ್ಲಿ, ಹೊಸ ದೇವ್ರನ್ನ ನೀವೇ ಮಾಡ್ಕೊಳ್ರಿ, ನಿಮ್ ಜನಾಂಗದವ್ರು ಇಲ್ಲಿಗೆ ಬರೋದು ಬೇಡ, ಇಲ್ಲಿನ ಜನಾಂಗದವ್ರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವಾಲ್ಮೀಕಿ ಜನಾಂಗದನ್ನ ಹೊರಟುದ್ರು. ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಕೋರ್ಟು ಕಚೇರಿ ಅಂತ ಹೇಳಿ, ಎಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ, ಎಲ್ಲಿ ನಮ್ಗೆ ಅನ್ಯಾಯನೇ ನಡುತ್ತೆ ಹೊರತು ನ್ಯಾಯನೇ ಸಿಗ್ಲಿಲ್ಲ ನಮ್ಗೆ. ಎಲ್ಲಿ ನ್ಯಾಯ ಸಿಕ್ತಿದ್ಗೆ ಏನ್ ಮಾಡಿದ್ ಸರಿ ಬಿಡು, ನಾವು ಹಂಗ ಸಪ್ರೇಟ್ ಆಗಿ ನಾವ್ ಇತ್ತೇ ಇರನ ಅವ್ರ ಅತ್ತೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಂದು 3 ವರ್ಷದಿಂದ ಇಟ್ಕೊಂಡೇ ಇದ್ವಿ. ಅದೇ ಹಳೆ ಮನೆಯಲ್ಲೇ ಇಟ್ಕೊಂಡು ನಾವು ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನಮಗೂ ಬೆಮೆ ಇಷ್ಟ ಆಯ್ತು, ದೇವ್ರ ಉತ್ಸವ ತೆಗಿಬೇಕು, ಎಲ್ಲ ತೆಗಿತಾರೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ವೀರಣ್ಣ ಸ್ವಾಮಿ ಉತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಮ್ಮೂರ್ದೊಂದೇ ದೇವ್ರೇ ಅಲ್ಲ, 700 ದೇವ್ರದ್ದು ಆಗಿದ್ದನ್ನ 700ವರೆಗೂ ತಲುಪಿಸಿದ್ ವಿಷ ಏನೋ ಹಿಂಗೆ ದೇವ್ರ ಉತ್ಸವ, ನಿಮಗೂ ದೇವ್ರೆ ಇದು, ನಿಮ್ದು ದೇವ್ರು ನಮ್ದೇ ಅಂತಲ್ಲ, ನೀವು ಬನ್ರಿ ಅಂತ ಹೇಳ್ಬಿಟ್ಟು 700ವರೆಗೂ ವಿಷ ತಲುಪಿಸಿದೆ. 700ವರೆಗೂ ನಮ್ಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿದ ತಕ್ಕಂಗೆ 700ವರ ಸಮ್ಮುಖದಲ್ಲಿ ನಾವು ಮೊನ್ನೆ ದಸರಾ ಹಬ್ಬದಲ್ಲಿ ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿ ಇಟ್ಟ ಮೇಲೆ ಆ ದೇವ್ರನ್ನ ನೋಡಿ ಸಹಿಸ್ಕೊಳ್ಳಾರ್ದ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ ಸರ್. ಇದು ಮೊನ್ನೆ ಶನಿವಾರ ದಿನ ನೈಟ್ ಆಗಿದೆ ಸರ್, ಇದು ಶನಿವಾರ ದಿನ ನೈಟ್ ಊರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತು, ನಾವು ಹೋದ್ವಿ, ನಾವು ಹೋಗ್ಬೇಕಾದ್ರೆ ನಮಸ್ಕಾರ ಹಾಕೊಂಡೋದ್ವಿ. ಆವತ್ತು ತಿರ್ಸ ಭಾನುವಾರ ದಿನ ಹುಳ ಬಂತು, ನಾವು ರೇಷ್ಮೆ ಹುಳ ಮೇಯಿಸ್ತೀವಿ, ರೇಷ್ಮೆ ಹುಳ ಬಂದಾಗ ನಮ್ಮ ಹಳ್ಳಿಯಲ್ಲಿ ಪಬ್ತಿ, ಅದು ಏನೋ ಒಂದು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರು ಈರಣ್ಣ ಸ್ವಾಮಿಗೆ ಗ್ರಾಮ ದೇವ್ರು ಕುಲ ದೇವ್ರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕೊಂಡೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ತೀರ್ಥ ತಗೊಳೋದು ಬೇಡ, ನಮ್ಮ ಕಾಲು ನಮಸ್ಕಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಸಿದ್ಕೊಂಡ್ರು. ಕಸಿದ್ಕೊಂಡು ಆದ್ಮೇಲೆ ನಾವು ಅದೇ ತರ ಎಲ್ಲರೂ ಸೇರಿ ಒಂದೇ ಇದ್ರಾಗಿ ಮಾಡ್ತಾ ಇದ್ವಿ. ಒಂದು 15 ವರ್ಷದ ಹಿಂದೆ ದೇವರು ಭಿನ್ನ ಆಯ್ತು, ಬಿದ್ದು ನೆಲಕ್ಕೆ ಬಿದ್ದು ಭಿನ್ನ ಹೊಡೆದೋದಾಗ ಆ ದೇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ವೀರಣ್ಣ ಸ್ವಾಮಿ ಹೊಸ ವೀರಣ್ಣ ಸ್ವಾಮಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಇದು ಮಾಡಿದ್ವಿ. ಅದಾದಮೇಲೆ ರೆಡಿ ಇದು ನಾವು ಚಿಕ್ಕಬಳ್ಳಾಪುರ ಆಚಾರ್ಯರಿಗೆ ಒಬ್ಬರು ಕೊಟ್ವಿ. ಆ ಆಚಾರ್ಯರು ಎಲ್ಲ ರೆಡಿ ಮಾಡಿ ನಮ್ಗೆ ಹೇಳಿದಾಗ ನಾವು ಹೋಗಿ ತರಬೇಕು ಅಂತ ಊರವ್ರನ್ನೆಲ್ಲ ಸೇರಿಸಿದಾಗ ಇವರು ಒಕ್ಕಲ ಜನಾಂಗದವರು ಇದು ಬೇಡ, ಈ ಈರಣ್ಣ ಸ್ವಾಮಿ ಹೊಸ ದೇವರು ಬೇಡ, ಹಳೆ ಈರಣ್ಣ ಸ್ವಾಮಿನೇ ಇರಲಿ ನಮಗೆ, ಈ ಹೊಸ ಈರಣ್ಣ ಸ್ವಾಮಿ ನೀವೇ ತಗೊಳ್ರಿ ಅಂತೇಳ್ಬಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಡ್ರಿ, ನೀವೇ ಹೊಸದಾಗಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದೂರ ಹಾಕಿದ್ರು. ಅದೇ ಥರ ನಾವು ತಹಸೀಲ್ದಾರ್ಗೂ ಒಂದು ಇದು ಮಾಡಿದ್ವಿ, ಚನ್ನಪಟ್ಟಣ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಅವರು ಒಂದು FIR ಹಾಕಿ ಇದಕ್ಕೆ ಕಳಿಸಿದ್ರು ತಹಸೀಲ್ದಾರ್ಗೆ 107 ಹಾಕಿ. ಅದ್ರ ಪ್ರಕಾರವಾಗಿ ಅವ್ರು ಎಲ್ಲರನ್ನೂ ಕರೆದು ಇಬ್ಬ ಎರಡೂ ಕಡೆಯವ್ರನ್ನ ಕರೆದು ಮಾತಾಡಿದರು ತಹಸೀಲ್ದಾರ್ ಸಾಹೇಬರು. ಆಮೇಲೆ ಮತ್ತೆ ಅಲ್ಲಿಂದ ಕರೆದು ಮತ್ತೆ ನಿಮ್ಮ ಊರಲ್ಲಿ ಒಂದು ಇದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಕೂಡ ಕರೆದ್ರು. ಊರಲ್ಲಿ ಕರೆದು ಹೇಳಿದ್ಮೇಲೆ ನೀವು ಮಾಡ್ಗಳ್ರಿ ಅವ್ರು ಮಾಡ್ಗಳ್ರಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರವರು ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಮತ್ತೆ ಮೊನ್ನೆ 8 ತಾರೀಕು ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿದಾಗ ದೇವರು ಇದಾಯಿತು, ಎಲ್ಲ ಉತ್ಸವ ಮಾಡಿದ್ದಾಯಿತು, ವೀರಣ್ಣ ಸ್ವಾಮಿ ಎಲ್ಲ ಮೆರವಣಿಗೆ ಆಯಿತು, ತಗೊಂಬಂದು ಇಟ್ಟಿವಿ. ನಿನ್ನೆ 30ನೇ ತಾರೀಕು ಆ ದೇವರನ್ನ ಸುಟ್ಟಾಕಿದ್ದಾರೆ. ಇನ್ನ ಯಾರು ಅಂತ ಏನು ಗೊತ್ತಿಲ್ಲ, ಇವರು ಪೊಲೀಸರು ತನಿಖೆ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಗಲಾಟೆ ಆಗಿ ಎಷ್ಟು ದಿನ ಆಗಿತ್ತು? ಇದು ಗಲಾಟೆ ನಡೀತಾನೆ ಇದೆ, ವರ್ಷವೂ ನಡೀತಾನೆ ಇದೆ. ಇದು ಉತ್ಸವ ಮಾಡಿದಾಗೆಲ್ಲ ನಡೀತಾನೆ ಇದೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಬಂದೋಬಸ್ತ್ ಪ್ರತಿಯೊಂದು ಸರಿ ಬಂದೋಬಸ್ತ್ ಕೊಟ್ಟೆ ಅವ್ರು ಮಾಡ್ತಾ ಇದ್ದಿದ್ದು, ತಗೊಂಡು ಮಾಡ್ತಾ ಇದ್ದಿದ್ದು ಉತ್ಸವ. ನಾವು ಇದೇ ಸರಿ ಹೊಸದಾಗಿ ಮಾಡಿದ್ದು ಉತ್ಸವ. ಕೆಆರ್ಪುರಂ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಇದೀಗ ಸೋಲಿನ ಭೀತಿ ಎದುರಾದಂತೆ ಕಾಣಿಸುತ್ತಿದೆ. ಹೀಗಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ದಿಢೀರ್ನೇ ಭೇಟಿ ಮಾಡಿದ ಅವರು ಈ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿತ್ತು. ಸಿವೋಟರ್ ಸಮೀಕ್ಷೆ ಪ್ರಕಾರ ಉಪಚುನಾವಣೆಯಲ್ಲಿ ಬಿಜೆಪಿ 9-12 ಸ್ಥಾನಗಳನ್ನು ಗಳಿಸುತ್ತದೆ ಎಂಬುದಾಗಿಯೂ ಸಮೀಕ್ಷಾ ವರದಿ ಹೇಳಿತ್ತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಸೋಲಿನ ಭೀತಿ ಎದುರಾಗಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಲೆಕ್ಕಾಚಾರ ಮತದಾನ ಆಗೋಗಿದೆ, 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜು ಗೆಲುವು ಖಚಿತ. 100%
ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರದ್ ಬಚ್ಚೇಗೌಡಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. ಅದೆಲ್ಲ ಆಮೇಲೆ ಸಿಗ್ತದೆ, ಅವ್ರಿಗೆಲ್ಲ ಇದೆ, ಆಮೇಲೆ ಕೊಡ್ತೀವಿ. ಇನ್ನೂ ಏನು ಮಾಡಿಲ್ಲ. ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ನಾವು ಅವ್ರ ಮೇಲೆ ಮಾತಾಡ್ತೀವಿ. ರೈತರ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಬೇಕು, ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದು ಅಳಿದುಳಿದ ಕಬ್ಬಿನಿಂದ ರೈತ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೂ ನಿಗದಿತ ಬೆಲೆಯನ್ನು ಘೋಷಿಸಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟದಲ್ಲಿ ಕಾರ್ಖಾನೆಗಳು 3,500 ರೂಪಾಯಿ ಘೋಷಣೆ ಮಾಡಿದ್ದು, ಗುಜರಾತ್ನಲ್ಲಿ 4,300 ರೂಪಾಯಿ ಹಾಗೂ ತಮಿಳುನಾಡು ಮತ್ತು ಹರಿಯಾಣದಲ್ಲಿ 3,500 ರೂಪಾಯಿ ನೀಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಸರ್ಕಾರವು ಕಬ್ಬಿನ ಬಿಲ್ ಘೋಷಣೆಗೆ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್, ಮಹಾದೇವ್ ಗುರುಗೌಡ ಪಾಟೀಲ್, ವಿಜಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ 0 ಪಾಯಿಂಟ್ ಗ್ರಾಮದಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ಮಹಾಂತೇಶ್ ಪೂಜಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇಬ್ಬರಿಗೆ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಅರ್ಥಗತ ಸ್ವಾಗತವನ್ನ ಕೋರಿ ಅಧ್ಯಕ್ಷರಿಂದ ಈ ಒಂದು ಪುಷ್ಪಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಅಧ್ಯಕ್ಷರಿಗೆ ಅನಂತ ಅನಂತ ಶರಣಗಳನ್ನು ಸಲ್ಲಿಸಿ ಅದ ಮೇಲೆ ಕೆಆರ್ಪೇಟೆಯಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಹವಾ. ಕಾರು, ಬೈಕ್, ಟ್ರ್ಯಾಕ್ಟರ್, ಹಸು ಬೆಟ್ಟಿಂಗ್ ಇಟ್ಟು ಈ ಉಪಕದನದಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ನಡುವೆ ತೀವ್ರ ಪೈಪೋಟಿ ನಡೆದ ಬೆನ್ನಲ್ಲಿ ಇಂತಹ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರು ಸೋಲಲಿದ್ದಾರೆ ಎಂಬುದಾಗಿ ಬೆಟ್ಟಿಂಗ್ ಕಟ್ಟುವ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ December 9 ಬರಲಿರುವ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಜನರ ಲೆಕ್ಕಾಚಾರ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜ್ ಕಣದಲ್ಲಿದ್ದಾರೆ. ಇಂತಹ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬುದಾಗಿ ಲೆಕ್ಕಾಚಾರದಲ್ಲಿ ತೊಡಗಿರುವ ಕ್ಷೇತ್ರದ ಜನರು 700 ರೂಪಾಯಿಯಿಂದ ಶುರು ಮಾಡಿ ಬೆಟ್ಟಿಂಗ್ ಆಗಿ ತಮ್ಮ ಕಾರು, ಬೈಕ್, ಟ್ರ್ಯಾಕ್ಟರ್ ಹಾಗೂ ದನ ಎಮ್ಮೆಗಳನ್ನ ಕಟ್ಟುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಒಬ್ಬರು, ಮತ್ತೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಇನ್ನೂ ಮತ್ತೊಬ್ಬರು ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂಬುದಾಗಿ ಬೆಟ್ಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಇದೊಂದು ಸ್ಪರ್ಧೆ ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಕಟ್ಟತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಯುವ ಜನರಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಗುಪ್ತವಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದಂಧೆ ನಿರಂತರವಾಗಿ ತಾಲೂಕಲ್ಲಿ ನಡೀತಾ ಇದೆ. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ.
ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8715515659 9091821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ.